ಕನ್ನಡದ ವೀಕ್ಷಕರಿಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅನ್ನೋ ಹಾಡು ಬಹುಶಃ ಪ್ರತಿಯೊಂದು ಮನೆಯಲ್ಲೂ ಕೇಳೋ ಪ್ರಾರ್ಥನೆ ಇದಕ್ಕೆ ಕಾರಣ ಹಿಂದಿನ ಕಾಲದಲ್ಲಿ ಹಣಕ್ಕೆ ಇರೋ ಮಹತ್ವವಿರಬೇಕು ಕಾರಣ ಏನೇ ಇರಲಿ ಲಕ್ಷ್ಮಿಯ ಆರಾಧನೆ ಇಂದು ಎಲ್ಲೆಲ್ಲೂ ಕಾಣಬಹುದು ಈ ಸಂದರ್ಭದಲ್ಲಿ ಬರೋ ಮಹಾಲಕ್ಷ್ಮಿ ವ್ರತಕ್ಕೆ ಭಕ್ತಿಯ ಜೊತೆ ಭಿನ್ನ ಆಯಮ ಸಹ ಇದೆ ಅದೇನಂತ ತಿಳಿಸಿಕೊಡೋಕೆ ಈಗ ನಮ್ಮೊಂದಿಗೆ ಖ್ಯಾತ ವಿದ್ವಾಂಸರಾದ ಮುದ್ರ ಬ್ರಹ್ಮ ಮುದ್ರ ರತ್ನ ಮುದ್ರ ಶಿರೋಮಣಿ ಡಾಕ್ಟರ್ ಲಕ್ಷ್ಮಿ ಶ್ರೀನಿವಾಸ್ ಗುರುಗಳಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ನಮಸ್ಕಾರ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ನಿಮಗೂ ಕೂಡ ಹಾರ್ದಿಕ ಶುಭಾಶಯ ನಿಮಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಪ್ರೀತಿಯ ಶುಭಾಶಯಗಳು ಗುರುಜಿ ಗುರುಗಳೇ ಮೊದಲನೇದಾಗಿ ವರಮಹಾಲಕ್ಷ್ಮಿ ವ್ರತ ಅಂದ್ರೆ ಏನು ವರಮಹಾಲಕ್ಷ್ಮಿ ವ್ರತ ಅಂತಂದ್ರೆ ಹಣಕಾಸಿನಲ್ಲಿ ಇರತಕ್ಕಂತ ಅಭಾವ ತೊಂದರೆ ದಾರಿದ್ರ್ಯತೆಯನ್ನು ನಿವಾರಣೆ ಮಾಡುವಂತ ಒಂದು ಹಬ್ಬ ವ್ರತ ಅಂದ್ರೆ ನಮ್ಮ ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಈ ವರಮಹಾಲಕ್ಷ್ಮಿ ವ್ರತ ಮಾಡೋದ್ರಿಂದ ನಿವಾರಣೆ ಆಗುತ್ತೆ ಅನ್ನೋ ಒಂದು ವಾಡಿಕೆಯಿಂದ ಈ ಹಬ್ಬನ ಮಾಡ್ತಾ ಅದಕ್ಕೆ ವರಮಹಾಲಕ್ಷ್ಮಿ ವ್ರತ ಅಂದ್ರೆ ಹಣಕಾಸಿನ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳುವಂತ ಒಂದು ವ್ರತ ಗುರುಗಳೇ ಹಾಗಾದ್ರೆ ಈ ಹಬ್ಬ ಈ ವರಮಹಾಲಕ್ಷ್ಮಿ ಹಬ್ಬನ ಏನಕ್ಕೆ ಮಾಡ್ತಾರೆ ಈ ಹಬ್ಬನ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಸಾಲ ಜಾಸ್ತಿ ಆಗಬಾರದು ಇರೋ ಸಾಲ ಕಮ್ಮಿ ಆಗಬೇಕು ನಾವೇನು ದುಡಿತೀವೋ ಅದು ನಮ್ಮಲ್ಲಿ ಸೇವ್ ಆಗಬೇಕು ಈಗ 10,000 ರೂಪಾಯಿ ಸಂಬಳ ತಗೊಂಡ್ರೆ 15,000 ರೂಪಾಯಿ ಖರ್ಚಿರುತ್ತೆ ಇವತ್ತು 5 ರೂಪಾಯಿ ಬಂತು ಅಂದರೆ 20 ರೂಪಾಯಿ ಖರ್ಚಿರುತ್ತೆ 1 ಲಕ್ಷ ಬಂತು ಅಂದರೆ 5 ಲಕ್ಷ ಖರ್ಚಿರುತ್ತೆ ಅದಕ್ಕೆ ಉಳಿತಾಯ ಆಗಲಿ ನಾವೆಲ್ಲೂ ಜೀವನದಲ್ಲಿ ಸಾಲ ಮಾಡಬಾರ್ದು ಮತ್ತು ನಾವು ದುಡಿದಂಥ ಹಣ ಅಕ್ಷಯ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ವ್ರತ ಮಾಡ್ತೀವಿ ನಾವು ಗುರುಗಳೇ ವರಮಹಾಲಕ್ಷ್ಮಿ ಹಬ್ಬನ ಶ್ರಾವಣ ಮಾಸದಲ್ಲಿ ಏನಕ್ಕೆ ಯಾವ ಕಾರಣಕ್ಕೆ ಆಚರಣೆ ಮಾಡ್ತಾರೆ ನೋಡಿ ಶ್ರಾವಣ ಮಾಸದಲ್ಲಿ ಕಳೆದ ಶನಿವಾರ ನಾವು ನಾಗರ ಪಂಚಮಿ ಹಬ್ಬ ಆಚರಣೆ ಮಾಡಿದ್ವಿ ಈ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಮಾಡ್ತಾ ಇದ್ದೀವಿ ಶ್ರಾವಣ ಮಾಸದಲ್ಲಿ ಯಾಕೆ ಬಂತು ಈ ಹಬ್ಬ ಬೇರೆ ಮಾಸದಲ್ಲಿ ಯಾಕೆ ಬರಲಿಲ್ಲ ಅಂದರೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಏನಂತಂದರೆ ದೇವತೆಗಳು ಮತ್ತು ರಾಕ್ಷಸರು ಅಮೃತವನ್ನು ಪಡೆಯೋಕ್ಕೋಸ್ಕರ ಸಮುದ್ರ ಮಂಥವನ್ನು ಮಾಡ್ತಾರೆ ವಾಸುಕಿ ಅನ್ನೋ ಒಂದು ಸರ್ಪವನ್ನು ಪರ್ವತಕ್ಕೆ ಸುತ್ತಬಿಟ್ಟು ಒಂದು ಕಡೆ ದೇವತೆಗಳು ಇನ್ನೊಂದು ಕಡೆ ರಾಕ್ಷಸರು ಅದನ್ನು ಮಂಥನ ಮಾಡ್ತಾರೆ ಅಮೃತಕ್ಕೋಸ್ಕರ ಮಾಡ್ತಿರ್ಬೇಕಾದ್ರೆ ಇದು ಒಂದೇ ದಿನಕ್ಕೆ ಅಮೃತ ಬರಲ್ಲದು ಮಾಡ್ತಾ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಕಾರ್ಕೋಟಕ ಅನ್ನೋ ಸರ್ಪದ ವಿಷ ಈಚೆ ಬರುತ್ತೆ ಮಂಥನ ಮಾಡುವಾಗ ಸಮುದ್ರದಿಂದ ಅದನ್ನು ಶಿವ ಕುಡಿಯೋಕೆ ಹೋಗ್ತಾನೆ ಶಿವ ಕುಡಿಯೋದು ಇನ್ನೇನು ಹೊಟ್ಟೆಯೊಳಗೆ ಹೋಗ್ಬೇಕು ಅಂದ ತಕ್ಷಣ ಪಾರ್ವತಿ ಬಂದು ಆ ವಿಷವನ್ನು ಕಂಠದ ಭಾಗದಲ್ಲಿ ತಡೆದು ಬಿಡ್ತಾಳೆ ಆ ಕಾರ್ಕೋಟಕ ವಿಷನ ಆಗ ತಡೆದಂಥ ಸಮಯವೇ ಪಂಚಮಿ ಅಂತ ನಾಗರ ಪಂಚಮಿ ಅಂತ ಆಚರಣೆ ಮಾಡ್ತೀವಿ ಸರಿ ಅವತ್ತು ಪಂಚಮಿ ಆಯಿತು ಅದಾದ ಮತ್ತೆ 7 ದಿನವರೆಗೂ ಮಂಥನ ನಡೀತಾ ಇರ್ತದೆ ದೇವತೆಗಳಿಗೂ ರಾಕ್ಷಸರಿಗೂ ಅಮೃತಗೋಸ್ಕರ ಆ ಶುಕ್ರವಾರ ದಿವಸ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದೆ ಬರುವಂಥ ಶುಕ್ರವಾರ ಒಳಗಿಂದ ಸಮುದ್ರದಿಂದ ಮಂಥನವಾದ ಮೇಲೆ ಒಂದು ಸ್ತ್ರೀ ಅಮೃತ ಕಳಶ ಇಟ್ಕೊಂಡು ಹೊರಗೆ ಬರ್ತಾಳಂತೆ ಅದೇ ಮಹಾಲಕ್ಷ್ಮಿ ಬರಿಕೈಲಿ ಬರಲಿಲ್ಲ ಅವಳು ಅಮೃತವನ್ನು ಕೈಲಿಡ್ಕೊಂಡು ಸಮುದ್ರದಿಂದ ಹೊರಗೆ ಬಂತಾಳೆ ಮಂಥನದಿಂದ ಹೊರಗೆ ಬಂದಾಗ ಆ ಅಮೃತವನ್ನು ದೇವತೆಗಳಿಗೆ ಕೊಡೋಕ್ಕೆ ಬಂದಂಥ ಸಮಯದಲ್ಲಿ ಆ ಅಮೃತ ಮತ್ತು ಕೈಯಲ್ಲಿ ಅಮೃತ ಭಾಳಷ್ಟು ವಿಶೇಷತೆಯನ್ನು ಹೊಂದಿರುವಂಥ ಅಸ್ತ್ರಗಳನ್ನು ಹೊಂದಿರುವಂಥ ಲಕ್ಷ್ಮಿ ಬರ್ತಾಳೆ ಅವಳು ಅಮೃತ ಜೊತೆಗೆ ವರವನ್ನು ಕೊಡೋಕ್ಕೆ ಬರುವಂಥ ಲಕ್ಷ್ಮಿ ಆಗ್ತಿರ್ತಾಳೆ ಆದ್ದರಿಂದ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ಆದ ನೆಕ್ಸ್ಟ್ ಶುಕ್ರವಾರಕ್ಕೆ ಸಮುದ್ರದ ಮಂಥನದಿಂದ ಲಕ್ಷ್ಮಿ ಹೊರಗೆ ಬರ್ತಾಳೆ ಅಂದರೆ ಇವತ್ತು ಲಕ್ಷ್ಮಿ ಹುಟ್ಟಿದ ಹಬ್ಬ ಅಂತ ಅದಕ್ಕೋಸ್ಕರ ಶ್ರಾವಣ ಮಾಸದಲ್ಲಿ ಈ ಲಕ್ಷ್ಮಿ 7 ದಿನ ಆದಮೇಲೆ ಅಂದರೆ ನಾಗರ ಪಂಚಮಿ ಆದ 7ನೇ ದಿನಕ್ಕೆ ಈ ಲಕ್ಷ್ಮಿ ಸಮುದ್ರದಿಂದ ಹೊರಗೆ ಬಂದು ಅಮೃತವನ್ನು ಮತ್ತು ವರಗಳನ್ನು ಕೊಡೋಕ್ಕೆ ಬಂದಂಥ ಸಂದರ್ಭವೇ ಈ ವರಮಹಾಲಕ್ಷ್ಮಿ ಅಂತ ಕರೀತಾರೆ ಆದ್ದರಿಂದ ಈ ಹಬ್ಬನ ಶ್ರಾವಣ ಮಾಸದಲ್ಲೇ ಶುಕ್ಲಪಕ್ಷ ಅಂದರೆ ಹುಣ್ಣಿಮೆ ಮುಂಚೆ ಈ ಹಬ್ಬವನ್ನು ಆಚರಣೆ ಮಾಡೋ ಒಂದು ಸಂಪ್ರದಾಯ ನಡ್ಕೊಂಬಂದಿದೆ ಗುರುಗಳೇ ವರಮಹಾಲಕ್ಷ್ಮಿ ಹಬ್ಬ ಮಾಡೋದ್ರಿಂದ ಲಕ್ಷ್ಮೀದೇವಿ ಸಂತುಷ್ಟರಾಗ್ತಾಳ ಇದು ಒಳ್ಳೆ ಕ್ವಶನ್ನು ಹಬ್ಬ ಮಾಡಿದ್ರೆ ಲಕ್ಷ್ಮೀ ಸಂತುಷ್ಟಿಲಾಗ್ತಾಳ ಅಂತಂದರೆ ತುಂಬ ಸಂತೋಷ ಪಡ್ತಾಳ ಅಂತ ಹಬ್ಬ ನಾವು ಯಾವ ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವತ್ತೊಂದು ದಿವಸ ಹಬ್ಬನ ಒಂದು ರೀತಿ ಆಡಂಬರಕ್ಕೋಸ್ಕರ ಮಾಡ್ತಾ ಇದ್ದಾರೆ
ಏನು ಮನೆನೆಲ್ಲ ದೇವರ ಇಟ್ಬಿಟ್ಟು ಅಲಂಕಾರ ಮಾಡಿ ಇಡೋ ಬರೋ ಒಡಬೇನೆಲ್ಲ ಹಾಕಿ ಇರೋ ಬರೋ ದುಡ್ಡೆಲ್ಲ ಇಟ್ಟು ಏನು ಲೈಟಿಂಗ್ ಅರೇಂಜ್ಮೆಂಟ್ಸ್ ಅಂತ ಏನೆಲ್ಲ ಒಂಥರ ಅಲ್ಲಿ ಜಾಸ್ತಿ ಆಡಂಬರ ಕಾಣ್ತಿದ್ವೇನೆ ಭಕ್ತಿ ಇಲ್ಲ ಅಲ್ಲಿ ಭಕ್ತಿ ಪ್ರಧಾನ ಇಂಪಾರ್ಟೆಂಟ್ ಶ್ರದ್ಧೆ ಇಂಪಾರ್ಟೆಂಟ್ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ಸಂತೃಪ್ತಳಾಗ್ತಾಳೆ ಯಾಕಂದ್ರೆ ಇವತ್ತು ಪಕ್ಕದ ಮನೆಯಲ್ಲಿ ಏನೋ ಲಕ್ಷ್ಮಿ ಜೋರಕ್ಕೋಸನ ಅವರಿಗಿಂತ ಚೆನ್ನಾಗಿ ಒಂದು ಒಳ್ಳೆ ಸೀರೆ ತಂದು ಉಡಿಸಿ ಮುಕ್ಕೊಡಲ್ಲ ಹಾಕಿ ಜಡೆ ಎಲ್ಲ ಇಟ್ಟು ಅದಕ್ಕೆ ಮೈ ತುಂಬ ಒಡವೆ ಎಲ್ಲ ಹಾಕಿ ಏನೆಲ್ಲ ಮಾಡಬೇಕು ಪಕ್ಕದಲ್ಲಿ ಏನು ದೊಡ್ಡ ಆಡಂಬರ ಇದ್ದಾಗ ಅದು ನೋಡಕ್ಕೆ ಒಂದು ಆನಂದ ಆಗುತ್ತೆ ವಿನ ಅದರಿಂದ ಭಕ್ತಿ ನಮಗೆ ತಲುಪಿದ್ಯೋ ಏನೋ ಗೊತ್ತಾಗೋದಿಲ್ಲ ಅದರಿಂದ ಇಲ್ಲಿ ಲಕ್ಷ್ಮಿ ಸಂತೃಪ್ತಳಾಗಬೇಕು ಅಂತಂದ್ರೆ ತುಂಬ ಹೃದಯದಿಂದ ಒಳ್ಳೆ ಭಾವನೆ ಭಕ್ತಿಗಳು ಇದ್ದಾಗ ನೀವು ಅಲಂಕಾರ ಮಾಡದೇ ಬೇಕಾಗಿಲ್ಲ ಖಂಡಿತವಾಗಿ ನಮ್ಮ ಮಾಡುವಂತ ಪೂಜೆ ಆಕೆಗೆ ತಲುಪೇ ತಲುಪುತ್ತೆ ಗುರುಗಳೇ ಮಹಾಲಕ್ಷ್ಮಿ ವ್ರತವನ್ನ ಭಾರತದಾದ್ಯಂತ ಪೂಜೆ ಮಾಡುವಂತ ದೇವಿ ಈ ವ್ರತವನ್ನ ಯಾವ ಯಾವ ಕಡೆ ಯಾವ ಯಾವ ರೀತಿ ಆಚರಣೆ ಮಾಡುತ್ತಾರೆ ನೋಡಿ ಇದು ಇಡೀ ಭಾರತ ದೇಶದಲ್ಲಿ ಒಂದು ಪ್ರಮುಖವಾದಂತ ಹಬ್ಬ ಯಾಕಂದ್ರೆ ದುಡ್ಡು ಯಾರಿಗೆ ಬೇಕಾಗಿಲ್ಲ ಹೇಳಿ ಎಲ್ಲರಿಗೂ ಸಾಲ ಬಾಧೆ ಇರುತ್ತೆ ಎಷ್ಟೇ ದುಡಿದ್ರೂ ಕೂಡ ಹಣ ಉಳಿಯೋದಿಲ್ಲ ಖರ್ಚಾಗ್ತಿರ್ತದೆ ದುಂದು ಖರ್ಚು ಸಾಲ ಬಾಧೆ ಚೋರ ಕೃತ್ಯಗಳಿಂದ ಹಣ ವ್ಯಯ ಕಳ್ಳತನದಿಂದ ಹಣ ಕಳ್ಕೊಳ್ತೀವಿ ವ್ಯಾಪಾರದಲ್ಲಿ ನಷ್ಟ ಹೀಗೆ ಹಣದ ಅಭಾವ ಕೊರತೆ ಇರೋದ್ರಿಂದ ಲಕ್ಷ್ಮಿಯನ್ನು ಇವತ್ತು ಇಡೀ ನಮ್ಮ ಭಾರತಾದ್ಯಂತ ಅವರಿಗೆ ಮಾಡುವಂಥ ರೀತಿಯಲ್ಲಿ ಅವ್ರ ಕೈಗೆಟುಕೋ ರೀತಿಯಲ್ಲಿ ಪೂಜೆ ಮಾಡೋ ಒಂದು ಸಂಪ್ರದಾಯ ಇದೆ ನಾರ್ತ್ ಇಂಡಿಯಾದಲ್ಲಿ ನಮ್ಮ ಥರ ಕಳಶಾಲ ಇಟ್ಟು ಪೂಜೆ ಮಾಡೋಲ್ಲ ಅವರು ಬಿಂಬ ಬಿಂಬ ಅಂದರೆ ಚಿತ್ರಪಟ ಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಅಥವಾ ಲಕ್ಷ್ಮಿ ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗಿ ಆಚರಣೆ ಮಾಡ್ತಾರೆ ಒಂದು ಎರಡನೇದು ಕೆಲವರು ಭಾರತ ನಾರ್ತ್ ಇಂಡಿಯಾದಲ್ಲಿ ಕಳಶ ಇಡುವಂಥದ್ದು ಪದ್ಧತಿ ಇದೆ ಕಳಶ ಇಟ್ಟು ಪೂಜೆ ಮಾಡೋ ಒಂದು ಸಂಪ್ರದಾಯ ಇದೆ ಆದರೆ ದಕ್ಷಿಣ ಭಾರತದಲ್ಲಿ ಅಂದರೆ ಕರ್ನಾಟಕ ಆಂಧ್ರ ತಮಿಳುನಾಡು ಮತ್ತು ಕೇರಳ ಈ ಕಡೆ ಎಲ್ಲ ನಮ್ಮಲ್ಲಿ ಕಳಶ ಇಟ್ಟು ಪೂಜೆ ಮಾಡೋ ಒಂದು ಪದ್ಧತಿ ಉಂಟು ಕೆಲವರು ಕಳಶ ಇಡೋ ಸಂಪ್ರದಾಯ ಬಂದಿಲ್ಲ ಅಂಥೇಳಿ ಮನೇಲಿ ಜಸ್ಟ್ ಸಣ್ಣ ವಿಗ್ರಹಗಳಿರ್ತದೆ ಪಂಚಲೋಹದ ಅಥವಾ ಬೆಳ್ಳಿದು ಅದಕ್ಕೆ ಪೂಜೆ ಮಾಡ್ತಾರೆ ಕೆಲವರು ಬಿಂಬ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಅದರಿಂದ ಇಲ್ಲಿ ಮೆಥಡ್ಸ್ ಬೇರೆ ಇರ್ಬೋದು ಆದರೆ ಕಾನ್ಸೆಪ್ಟ್ ಒಂದೇ ಪೂಜೆ ಮಾಡಿ ಲಕ್ಷ್ಮಿಯನ್ನು ಸಂತೋಷಪಡಿಸೋದು ಅವಳನ್ನ ಸಂತೋಷಪಡಿಸೋದೇ ಒಂದು ಮುಖ್ಯ ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ ಆದರೆ ಇಲ್ಲಿ ಹಿಂದಿನ ಕಾಲದಲ್ಲೆಲ್ಲ ದೊಡ್ಡ ದೊಡ್ಡ ಫೋಟೋಗಳಿರಲಿಲ್ಲ ಆಗಿನ ಕಾಲದಲ್ಲೆಲ್ಲ ಈಗೇನೆಲ್ಲ ಇಂಟರ್ನೆಟಲ್ಲಿ ಸಿಗುತ್ತೆ ದೊಡ್ಡ ದೊಡ್ಡ ಆರ್ಟಿಸ್ಟೆಲ್ಲ ಬರೆದಿರ್ತಾರೆ ಪ್ರಿಂಟ್ ಸಿಗುತ್ತೆ ಲಕ್ಷ್ಮಿ ಫೋಟೋಗಳೆಲ್ಲ ಅದರಿಂದ ದೇವತೆಗಳನ್ನು ಕಲ್ಲಲ್ಲಿ ಆವಾಹನೆ ಮಾಡಿ ಅಥವಾ ಕಳಶದ ರೂಪದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡೋ ಒಂದು ಸಂಪ್ರದಾಯ ಇತ್ತು ಅದನ್ನೇ ಕೆಲವು ಕಡೆ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕಳಶ ಆರಾಧನೆ ಬಹಳ ವಿಶೇಷತೆ ಗುರುಗಳೇ ವರ್ಮಾಲಕ್ಷ್ಮಿ ವ್ರತವನ್ನು ಪುರಾಣಗಳಲ್ಲಿ ಏನಾದರೂ ಆಚರಣೆ ಮಾಡಿರೋವಂತಹ ಉದಾಹರಣೆ ಇದೆಯಾ ಆ ಥರ ಇದ್ದರೂ ಕೂಡ ಯಾರು ಮಾಡಿದ್ದಾರೆ ನಮ್ಮ ಐತಿಹಾಸಿಕ ನಮ್ಮ ಇಂಡಿಯನ್ ಮೈಥಾಲಜಿ ಪ್ರಕಾರ ನೋಡೋಕೆ ಹೋದಾಗ ಲಕ್ಷ್ಮಿಯನ್ನು ರಾವಣ ಬಹಳ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಂತೆ ಶಿವನ ಆರಾಧನೆ ಜೊತೆಗೆ ಲಕ್ಷ್ಮಿಯನ್ನು ಅದರಿಂದ ಶ್ರೀಲಂಕಾ ಅವನ ಲಂಕಾಪಟ್ಟಣ ಬಹಳ ಲಕ್ಷ್ಮಿ ವೈಭವದಿಂದ ತುಂಬಿ ತುಳುಕ್ತಾ ಇತ್ತು ತೊಲೆಗಳೇ ಎಲ್ಲ ವಜ್ರ ವೈಡೂರ್ಯದಿಂದ ಇತ್ತಂತೆ ಅವ್ರು ಊಟ ಮಾಡೋ ತಟ್ಟೆಗಳೆಲ್ಲ ವಜ್ರ ವೈಡೂರ್ಯ ಮಲ್ಕೊಳ್ಳೋ ಮಂಚ ಹೀಗೆ ಭಾಳಷ್ಟು ವೈಭವ ಆಡಂಬರವನ್ನೆಲ್ಲ ನಾವು ಗುರುತಿಸಿದಾಗ ಅಲ್ಲಿ ಈ ರಾವಣ ಲಕ್ಷ್ಮಿಯನ್ನು ಪೂಜೆ ಮಾಡ್ತಾ ಅದಕ್ಕೆ ಲಕ್ಷ್ಮೀ ತಂತ್ರ ಸಾಧನೆ ರಾವಣರು ಕೂಡ ಬಹಳಷ್ಟು ಮಂತ್ರಗಳನ್ನು ಯಂತ್ರ ತಂತ್ರಗಳನ್ನು ಬರೆದಿದ್ದಾರೆ ಅಂದರೆ ಲಕ್ಷ್ಮಿ ಆರಾಧಕರು ಅಂತ ಆಯಿತು ಹಾಗೆ ನಮ್ಮ ಐತಿಹಾಸಿಕದ ಹಿನ್ನೆಲೆ ತಗೊಂಡಾಗ ಈ ದೇವೇಂದ್ರ ಕೂಡ ಲಕ್ಷ್ಮಿಯನ್ನು ಪೂಜೆ ಮಾಡಿದ್ದುಂಟು ದೇವೇಂದ್ರ ಲಕ್ಷ್ಮಿಯನ್ನು ಪೂಜೆ ಮಾಡಿ ಅವನು ಭಾಳಷ್ಟು ಲಕ್ಷುರಿಯನ್ನು ಸುಖ ಸಂಪತ್ತುಗಳನ್ನು ಪಡೆಯೋಕ್ಕೋಸ್ಕರವಾಗಿ ಅವನು ಲಕ್ಷ್ಮಿಯನ್ನು ಆರಾಧನೆ ಮಾಡಿರೋದು ಕೂಡ ಇದೆ ಅದಕ್ಕೆ ದೇವೇಂದ್ರ ಕೃತ ಲಕ್ಷ್ಮಿ ಅಷ್ಟೋತ್ತರ ಅಂತ ಒಂದು ಕೂಡ ಬರ್ತದೆ ದೇವೇಂದ್ರರು ಲಕ್ಷ್ಮಿ ಅಷ್ಟೋತ್ತರನ್ನು ಬರೆದಿದ್ದಾರೆ ಹೀಗೆ ನಮ್ಮ ಪುರಾಣಗಳಲ್ಲಿ ರಾಜ ಮಹಾರಾಜರುಗಳು ಅದರಲ್ಲೂ ಇತ್ತೀಚೆಗೆ ನಮ್ಮ ಒಂದು ಭಾರತದ ಇತಿಹಾಸ ತಗೊಂಡಾಗ ಕೃಷ್ಣದೇವರಾಯರು ಲಕ್ಷ್ಮಿನ ಭಾಳ ಚೆನ್ನಾಗಿ ಆರಾಧನೆ ಮಾಡ್ತಾಯಿದ್ರಂತೆ ರಾಜರಾಜೇಶ್ವರಿ ಮತ್ತು ಲಕ್ಷ್ಮೀದೇವಿನ ಹಾಗೆ ಅದರಿಂದ ಆ ಒಂದು ಆರಾಧನೆ ಪವರಿಂದ ಶಕ್ತಿಯಿಂದ ಕೃಷ್ಣದೇವರಾಯನ ಕಾಲದಲ್ಲಿ ರಸ್ತೆಯಲ್ಲಿ ಸಂತೆಯೇ ಒಂದು ಮಾರ್ಕೆಟ್ ಮಾಡೋದು ವಾರಕ್ಕೊಂದ್ಸಲ ಮಾರ್ಕೆಟಿಂಗ್ ಅಂತ ಆ ಸಂತೆಯಲ್ಲಿ ಕೆ ಜಿ ಗಟ್ಟಲೆ ಚಿನ್ನನ ಅಳೆದು ಕೊಡ್ತಿದ್ದಂತೆ ಸೇರು ಮತ್ತು ಕೊಳಗದಲ್ಲಿ ಚಿನ್ನ ಬೆಳ್ಳಿಗಳೆಲ್ಲ ಅಳೆದು ಅಳೆದು ಮಾರಾಟ ಮಾಡ್ತಿದ್ರಂತೆ ಆಗಿನ ವ್ಯಾಪಾರಸ್ಥರು ಅದರಿಂದ ಲಕ್ಷ್ಮಿಯನ್ನು ಒಲಿಸ್ಕೊಂಡಂಥದ್ದು ಭಾಳಷ್ಟು ಕಥೆಗಳಲ್ಲಿ ಬರುತ್ತೆ ಗುರುಗಳೇ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಹಾಗೂ ವಿಧಿವಿಧಾನಗಳ ಬಗ್ಗೆ ತಿಳಿಸ್ಕೊಡಿ ನೋಡಿ ಇದು ಪೂಜೆ ಅಲ್ಲ ಇದು ವ್ರತ ಇದಕ್ಕೆ ದಿನನಿತ್ಯ ಮಾಡೋ
ಪತಿತಿಗೆ ಪೂಜೆ ಅಂತಾರೆ ಜನ ಬೆಳಗ್ಗೆ ಎತ್ತಿ ಲಕ್ಷ್ಮಿಗೆ ಪೂಜೆ ಮಾಡಿಬಿಟ್ಟು ಏನೋ ನೈವೇದ್ಯ ಇಟ್ಟು ನಮಸ್ಕಾರ ಹಾಕಿಬಿಡ್ತೀವಿ ಇದು ವ್ರತ ವ್ರತ ಅಂದ್ರೆ ವರ್ಷಕ್ಕೊಂದಸಲ ಬರುವಂತ ಪೂಜೆ ದಿನ ಮಾಡೋ ಪೂಜೆಗೆ ಇದು ಬಹಳ ವ್ಯತ್ಯಾಸ ಇದೆ ಇಲ್ಲಿ ಏನಂದ್ರೆ ನಮ್ಮ ಈಗ ಆಕ್ಚುಲಿ ಶಾಸ್ತ್ರಬದ್ಧವಾಗಿ ನೋಡಿದಾಗ ಈ ವ್ರತನ ಶಾಸ್ತ್ರೋಕ್ತವಾಗಿ ಮಹಾಸಂಕಲ್ಪದಿಂದ ಪ್ರಾರಂಭ ಮಾಡಬೇಕು ಅಂತಾರೆ ಮೊಟ್ಟಮೊದಲಾಗಿ ಕಳಶ ಮನೆಯಲ್ಲಿ ಇಟ್ಟುಕೊಂಡು ನಡೆದು ಬಂದ ಸಂಪ್ರದಾಯ ಇದ್ದರೆ ಕಳಶ ಇಡಬೇಕು ಇದನ್ನು ಇಡಬಾರದು ಅಂತ ಹೇಳ್ತಾರೆ ಈಗ ನಮ್ಮ ಮನೆಯಲ್ಲಿ ತಾತ ಮುತ್ತಾತನ ವರಮಹಾಲಕ್ಷ್ಮಿ ವ್ರತನ ಕಳಶದ ಮೂಲಕ ಇಟ್ಟು ವಿಸರ್ಜನೆ ಮಾಡಿಸೋ ಸಂಪ್ರದಾಯ ಇತ್ತು ಅಂದರೆ ನಾವು ಅದನ್ನು ಮಾಡ್ಕೊಂಡು ಬರಬೇಕು ನಮ್ಮಲ್ಲಿ ಇಲ್ಲ ಅಂದರೆ ನಾವು ಹೊಸದಾಗಿ ಸಂಪ್ರದಾಯ ಬೆಳೆಸೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ ಕಳಶ ಇಡೋದಿದ್ದರೆ ಅದಕ್ಕೆ ಆಹ್ವಾನ ಮಾಡಿ ಫಸ್ಟ್ ಇದಕ್ಕೆ ಮನೆಗೆ ಪುಣ್ಯಾಹ ಮಾಡ್ತಾರೆ ಪುಣ್ಯ ಮಾಡಿ ಸಂಕಲ್ಪ ಮಾಡಿ ಪುಣ್ಯಾಹ ಮಾಡಿ ತದನಂತರ ಸ್ಥಳ ಶುದ್ಧಿ ಭೂತ ಶುದ್ಧಿ ಎಲ್ಲ ಮಾಡಿ ಕಳಶಕ್ಕೆ ಆವಾಹನೆ ಮಾಡಿ ಅದಕ್ಕೆ ಷೋಡಶೋಪಚಾರ ಪೂಜೆ ಆಸನ ಮತ್ತು ಪಾದ್ಯ ಕಾಲು ತೊಳೆಯೋದು ಕೈ ತೊಳೆಯೋದು ಬಾಯಿ ಮುಕ್ಕಳಿಸೋಕ್ಕೆ ನೀರು ಕೊಡೋದು ಜ್ಯೂಸ್ ಕೊಡೋದು ಸ್ನಾನ ಮಾಡಿಸೋದು ಆಮೇಲೆ ಪಂಚಾಮೃತ ಅಭಿಷೇಕ ಮಾಡಿಸೋದು ವಸ್ತ್ರ ಅಲಂಕಾರ ಅರಿಶಿನ ಕುಂಕುಮ ಮತ್ತು ನಾನಾ ರೀತಿ ಆಭರಣಗಳನ್ನು ಇಟ್ಟು ಪೂಜೆ ಮಾಡೋದು ಹೀಗೆ 64 ವೆರೈಟಿಯಲ್ಲಿ ಪೂಜೆ ಮಾಡೋದು ಒಂದು ಸಂಪ್ರದಾಯ ಇದೆ ಇದು ಒಂದು ಕೆಲವರು ಶಾಸ್ತ್ರೋಕ್ತವಾಗಿ ನಡೆದಾಗ ಯಮುನಾದೇವಿ ಪೂಜೆಯಂತೆ ಇದೆಲ್ಲ ಮಾಡಬೇಕು ಅಂತ ರೂಲ್ಸ್ ಇದೆ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಇದನ್ನು ವಿಶೇಷವಾಗಿ ಮಹಿಳೆಯರು ಮಾಡುವಂಥ ವ್ರತ ಅಂತ ಹೇಳ್ತಾರೆ ಏ ಗಂಡಸರು ಮಾಡಬಾರ್ದು ಅಂದರೆ ಗಂಡಸರು ಮಾಡ್ಬೋದು ತಪ್ಪೇನಿಲ್ಲ ಗಂಡ ಹೆಂಡತಿ ಕೂತ್ಕೊಂಡು ಈ ವ್ರತವನ್ನು ಮಾಡ್ಬೋದು ಇಲ್ಲಿ ನಾವು ತುಂಬ ಲೆಂತಿ ಪ್ರೋಸೆಸ್ಸು ತುಂಬ ದೊಡ್ಡದಾಗಿ ಗಂಡ್ಕಟ್ಲೆ ಪೂಜೆ ಮಾಡಿ ಭಾಳ ಆಡಂಬರದಲ್ಲಿ ವೈಭವದಲ್ಲಿ ಶೋ ಎಲ್ಲ ಮಾಡಿ ಮಾಡೋ ಬದಲು ಕೇವಲ ಒಂದು 5-10 ನಿಮಿಷದಲ್ಲಿ ಲಕ್ಷ್ಮಿ ನೆನೆಸ್ಕೊಂಡು ಆಕೆನ ಮನಸ್ಪೂರ್ವಕ ಹೃದಯಪೂರ್ವಕವಾಗಿ ಪೂಜೆ ಮಾಡೋದು ಕೂಡ ನಡೀತದೆ ಇಲ್ಲಿ ನಾನು ಆಗಲೇ ಹೇಳಿದೆ ಭಾವನೆ ಭಾಳ ಶುದ್ಧ ಅಂತ ಅದರಿಂದ ಭಾವನಾಪೂರ್ವಕವಾಗಿ ಭಕ್ತಿ ಮೂಲಕ ದೇವಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡಿದ್ರೆ ಆಕೆ ಎಲ್ಲೂ ಆನಂದ ಪಡ್ತಾಳೆ ಇನ್ನೊಂದು ಶಾಸ್ತ್ರೋಕ್ತವಾಗಿ ಮಂತ್ರ ಕೆಲವರು ಹೇಳಕ್ಕೆ ಬರಲ್ಲ ಪೂಜೆ ಮಾಡ್ಕೊಂಡೇ ಬಂದಿದ್ದಾರೆ ತಾತ ಮುತ್ತಾತನವರು ಅವ್ರಿಗೆ ಮಂತ್ರ ಗೊತ್ತಿಲ್ಲ ತಂತ್ರ ಗೊತ್ತಿಲ್ಲ ಯಾವ ರೀತಿ ಏನು ಮಾಡಬೇಕು ನೈವೇದ್ಯ ಹೇಗೆ ಮಾಡಬೇಕು ಏನೂ ಗೊತ್ತಿಲ್ಲ ಅದರಲ್ಲಿ ಒಂದು ಮುಗ್ಧ ಮನಸ್ಸಿನ ಭಾವನೆಯಿಂದ ಮುಗ್ಧದ ಹೃದಯವಂತಿಕೆಯಿಂದ ಪೂಜೆ ಮಾಡುವಾಗ ಅದು ಕೂಡ ಲಕ್ಷ್ಮಿಗೆ ತಲುಪುತ್ತೆ ಅಂತ ಇದೆಲ್ಲ ಪೂಜೆ ಆದಮೇಲೆ ದೇವಿಗೆ ಮೃಷ್ಟಾನ್ನ ಭೋಜನ ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ ಮತ್ತು ಅಲ್ಲಿ 9 ಗಂಟು ಹಾಕಿರುವಂಥದ್ದು 12 ನೂಲಿನಿಂದ ಮಾಡಿರೋ ಒಂದು ದಾರವನ್ನು ದೇವಿ ಕಳಶದನ್ನಿಟ್ಟು ಅದಕ್ಕೆ ಗ್ರಂಥಿ ದಾರಕ್ಕೆ ಪೂಜೆ ಅದಕ್ಕೊಂದು ಪೂಜೆ ಮಾಡಿ ಕೊನೆಯಲ್ಲಿ ವ್ರತ ಆಚರಣೆ ಆದಮೇಲೆ ಅದನ್ನು ಕಟ್ಕೊಳ್ಬೇಕು ಅಂದರೆ ನಾನು ಈ ವ್ರತ ಮಾಡಿ ಪೂಜೆ ಮಾಡಿದ್ದೀನಿ ಅನ್ನೋ ಒಂದು ಇಂಡಿಕೇಶನ್ ಆ ವ್ರತದ ಫಲ ದಾರದ ಮೂಲಕ ಶರೀರದ ನರನಾಡಿಗಳಿಗೆ ಹೋಗುತ್ತೆ ಅಂತ ಹೇಳ್ತಾರೆ ಅದನ್ನು ಒಂದು ಧಾರಣೆ ಮಾಡ್ಕೊಳ್ಬೇಕು ಇದಾದ ನಂತರ ಆ ಕೆಲವರು ಅವತ್ತೇ ವಿಸರ್ಜನೆ ಮಾಡ್ತಾರೆ ಪೂಜೆ ಮಾಡಿ 3 ದಿನ 5 ದಿವಸ ಇಟ್ಕೊಳ್ತಾರೆ ಕೆಲವರು ಪೂಜೆ ಮಾಡಿದ ನಂತರ ಅವರು ಲಕ್ಷ್ಮಿಗೆ ಭಾಗನ ಕೊಡಬೇಕು ಅಂದರೆ ಒಂದು ಸ್ತ್ರೀಗೆ ಅಲಂಕಾರಕ್ಕೆ ಬೇಕಾದಂಥ ಏನು ಸಾಮಗ್ರಿಗಳನ್ನ ನಾವು ಉಪಯೋಗಿಸ್ತೀವಿ ಒಬ್ಬ ಮೇಕಪ್ ಮಾಡ್ಕೋಬೇಕಾದ್ರೆ ಹಾಗೆ ಲಕ್ಷ್ಮಿಗೆ ಅಲಂಕಾರ ಸಾಮಗ್ರಿಗಳನ್ನು ವಸ್ತ್ರ ಅಂದರೆ ಸೀರೆ ಕುಪ್ಸ ಬಳೆಗಳು ಕಣ್ಣಿಗೆ ಕಂಪು ಕಿವಿ ಓಲೆಗಳು ಕನ್ನಡಿ ಬಾಚಣಿಗೆ ಏನು ಒಂದು ಮೇಕಪ್ ಮಾಡ್ಕೊಳ್ಳೋಕೆ ಒಂದು ಸ್ತ್ರೀಗೆ ಏನೇನು ಬೇಕೋ ಅದೆಲ್ಲ ಬಾಗಿನ ಅಂತಂದರೆ ಒಂದು ಗಿಫ್ಟ್ ಬಾಗಿನ ಅಂದರೆ ಗಿಫ್ಟ್ ಅಂತ ಅದನ್ನು ಅರ್ಪಣೆ ಮಾಡೋ ಒಂದು ಸಂಪ್ರದಾಯ ಇದೆ ಇದಿಷ್ಟು ಮಾಡಿದ್ರೆ ಒಂದು ವ್ರತ ಇದಿಷ್ಟು ದಿನ ನಾವು ಮಾಡೋಕ್ಕಾಗಲ್ಲ ಪ್ರತಿನಿತ್ಯ ಮಾಡೋಕ್ಕಾಗತ್ತಾ ಆಗೋದಿಲ್ಲ ಅದಕ್ಕೆ ನಿತ್ಯ ಪೂಜೆ ಬೇರೆ ವ್ರತ ಬೇರೆ ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಂದಿರೋದು ಮತ್ತೊಮ್ಮೆ ಹೇಳ್ತೀನಿ ನಾನು ಇದು ಭಾಳ ಮುಗ್ಧ ಮನಸ್ಸಿನಿಂದ ಎಲ್ಲೂ ಮನೇಲಿ ಮಾಡೋಕ್ಕಾಗಲಿಲ್ಲ ಅಂದರೆ ದೇವಾಲಯಕ್ಕೆ ಹೋಗಿ ಒಂದು 1/2 ಗಂಟೆ ಲಕ್ಷ್ಮಿ ಧ್ಯಾನ ಮಾಡಿ ಮನಸ್ಸು ಮಾನಸಿಕವಾಗಿ ಪೂಜೆ ಮಾಡಿದ್ರು ಕೂಡ ಲಕ್ಷ್ಮಿ ತಲುಪುತ್ತೆ ಅಂತ ನೀವು ಹೇಳಿದ್ರಿ ಬಾಗಿನ ಕೊಡಬೇಕಂತ ಆ ಬಾಗಿನನ್ನ ಇಷ್ಟೇ ಜನಕ್ಕೆ ಕೊಡಬೇಕು ಅನ್ನೋ ತರ ಏನಾದರೂ ಇದೆಯಾ ಒಂದು ಸಂಖ್ಯೆ ಇದೆ ಬೆಸ ಸಂಖ್ಯೆ 3 ಜನ 5 ಜನ 7 ಜನ ಈಗ 9 ಜನ ಈ ಥರ ಮತ್ತು 11 ಜನಕ್ಕೆ ಕೊಡುವಂಥ ಸಂಪ್ರದಾಯ ಇದೆ 3 ಯಾಕೆ ಕೊಡಬೇಕು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜಾಸ್ತಿ ಆಗಲಿ ಅಂತ ಬಾಡಿ ಮೈಂಡ್ ಸೋಲ್ ಪ್ಯೂರಿಫೈ ಆಗಲಿ ಈ ವ್ರತದಲ್ಲಿ ಅಂತೇಳಿ 3 ಜನಕ್ಕೆ ಮುತ್ತೈದೆ ಭಾಗನ ಅಂತೇಳಿ ಕೊಡ್ತಾರೆ ಗುರುಗಳೇ ಗಣಪತಿ ಹಬ್ಬದಲ್ಲಿ ಗಣಪತಿಗೆ ಕಡ್ಬನ್ನ ಮಾಡಿ ನೈವೇದ್ಯ ಅಂತ ಇಡ್ತೀವಿ ಅದೇ ರೀತಿ ಲಕ್ಷ್ಮಿಗೂ ಕೂಡ ಏನಾದರೂ ಪ್ರಿಯವಾದ ನೈವೇದ್ಯ ಇದೆಯಾ ಇದ್ರೂ ಅದನ್ನು ಯಾವ ರೀತಿ ಮಾಡಬೇಕು ನೋಡಿ ಗಣಪತಿ ಮೋದಕ ಪ್ರಿಯ ಅವ್ರಿಗೆ ಇಷ್ಟವಾದದ್ದು ಕಡುಬು ವರಮಹಾಲಕ್ಷ್ಮಿ ದಿವಸ ವರಮಹಾಲಕ್ಷ್ಮಿಗೆ ಎಂಥ ಬಡವನು ಕೂಡ ಅಲ್ಲೇ ದುಡಿದು ಅಲ್ಲೇ ತಿಂದು ಸಂಪಾದನೆ ಮಾಡುವಂಥ ವ್ಯಕ್ತಿ ಕೂಡ ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡ್ಬೋದು ಯಾಕೆ ಅಂತಂದರೆ ಕಲ್ಲು ಸಕ್ಕರೆ ಹಾಲು ತುಪ್ಪ ಕಲ್ಲು ಸಕ್ಕರೆ ಹಾಲು ತುಪ್ಪ
ಸಕ್ಕರೆ ತುಪ್ಪವ ಕಾಲವೆ ಹರಿಸಿ ಶುಕ್ರವಾರದ ವೇಳೆಗೆ ಪೂಜೆ ವೇಳೆಗೆ ಅಂತ ನಮ್ಮ ಹಾಡೆ ಪುರಂದರದಾಸರು ಹೇಳ್ತಾರೆ. ಹಾಲು ಸಕ್ಕರೆ ಮತ್ತು ತುಪ್ಪವನ್ನು ನೈವೇದ್ಯ ಮಾಡೋದು ವಿಶೇಷ. ಅದು ಬಿಟ್ಟು ಇನ್ನೂ ನಿಮಗೆ ಹೆಚ್ಚಿಗೆ ಮಾಡೋಷ್ಟು ಶಕ್ತಿ ಇತ್ತು ಅಂತಂದ್ರೆ ಹೋಳಿಗೆ ಊಟ ಮಾಡಬಹುದು, ಬೃಷ್ಟಾನ ಭೋಜನ ಯಾವುದು ಬೇಕಾದ್ರೂ ನೀವು ಮಾಡಿ ದೇವರಿಗೆ ನೈವೇದ್ಯ ಮಾಡಬಹುದು. ಹೀಗೆ ಮಾಡಬೇಕು. ಆದರೆ ಕಲ್ ಸಕ್ಕರೆ ಹಾಲು ತುಪ್ಪ ಮಾತ್ರ ಮ್ಯಾಂಡೇಟರಿ. ಏನು ಮಾಡಲಿಲ್ಲ ಅಂದ್ರೂ ಕಲ್ ಸಕ್ಕರೆ ಹಾಲು ತುಪ್ಪ ಇಟ್ಟು ನೈವೇದ್ಯ ಮಾಡಬೇಕು ಈ ದಿವಸ ವರ ಮಹಾಲಕ್ಷ್ಮಿಗೆ. ಗುರುಗಳೇ, ಶ್ರಾವಣ ಮಾಸದಲ್ಲಿ ಬರೋ ವರಮಹಾಲಕ್ಷ್ಮಿ ಹಬ್ಬನ ಈ ಹಬ್ಬದ ದಿನಾನೇ ಮಾಡೋಕ್ಕಾಗಿಲ್ಲ ಅಂದರೆ ಬೇರೆ ಯಾವ ದಿನಗಳಲ್ಲಿ ಈ ಹಬ್ಬ ಮಾಡಬಹುದು? ನೋಡಿ, ವರಮಹಾಲಕ್ಷ್ಮಿ ಹಬ್ಬವನ್ನು ಇವತ್ತೇ ಮಾಡಬೇಕು, ಯಾಕೆಂದರೆ ಇವತ್ತು ಅವರು ಹುಟ್ಟಿದ ಹಬ್ಬ, ಲಕ್ಷ್ಮಿ ಉದ್ಭವ ಆಗಿದ್ದ ದಿವಸ. ಆದ್ದರಿಂದ ಇವತ್ತು ಮಾಡೋಕ್ಕಾಗಲಿಲ್ಲ ಕಾರಣಾಂತರದಿಂದ. ಏನಿರ್ಬೋದು, ಯಾರೋ ಸತ್ತಿರೋ ಸೂತ್ಕ ಬರ್ಬೋದು, ಇಲ್ಲ ಮಗು ಜನನ ಆಗಿರ್ಬೋದು ಮನೆ ಒಳಗಡೆ, ಇಲ್ಲ ಯಾವುದೋ ಹೆಣ್ಮಗು ಮೆಚ್ಯೂರ್ಡ್ ಆಗಿರ್ಬೋದು, ಅಥವಾ ಕಾರಣ ಅಂತಲೇ ಜ್ವರ ಬರ್ಬೋದು, ಏನೋ ಒಂದು ಕಾಯಿಲೆಗೆ ತುತ್ತಾಗಿ ಇವತ್ತು ಹಬ್ಬ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ನೆಕ್ಸ್ಟ್ ಶುಕ್ರವಾರ, ಶ್ರಾವಣ ಮಾಸದಲ್ಲಿ ಮತ್ತೊಂದು ಶುಕ್ರವಾರ ಬರುತ್ತೆ, ಭಾದ್ರಪದ ಮಾಸ ಬರೋಕ್ಕೆ ಮುಂಚೆನೆ ಆ ಶುಕ್ರವಾರ ಮಾಡ್ಬೋದು. ಬೈ ಚಾನ್ಸ್ ಅವಾಗಲೂ ನಮ್ಗೆ ಮಾಡೋಕ್ಕಾಗಲಿಲ್ಲ, ಮನೇಲಿ ಯಾರು ಹೆಂಗಸು ಮುಟ್ಟಾಗ್ಬಿಟ್ರು, ಈ ಥರ ಸಂದರ್ಭ ಬಂದಾಗ ಇನ್ನೊಂದು ಆಲ್ಟರ್ನೇಟಿವ್ ಒಂದು ಪೂಜಾ ಟೈಮ್ ಇದೆ. ಏನಂದ್ರೆ ದೀಪಾವಳಿ ದಿವಸ, ದೀಪಾವಳಿ ಹಬ್ಬದ ಸಮಯದಲ್ಲಿ ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಇದು ನಾರ್ತ್ ಇಂಡಿಯಾದಲ್ಲಿ ಭಾಳ ಜೋರು ಮಾಡ್ತಾರೆ. ಈ ವರಮಹಾಲಕ್ಷ್ಮಿ ಹಬ್ಬ ನಾವು ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಮಾಡ್ತೀವಿ, ಆದರೆ ನಾರ್ತ್ ಇಂಡಿಯಾದಲ್ಲಿ ಉತ್ತರ ಭಾರತದಲ್ಲಿ ದೀಪಾವಳಿ ಹಬ್ಬದ ಬರೋ ಒಂದು ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆನ ಮಾಡ್ತಾರೆ. ಅವತ್ತು ಕೂಡ ನಾವು ಈ ಪೂಜೆನ ಮಾಡ್ಬೋದು. ಆಮೇಲೆ ನಾವು ಈ ಕಳಶನೇ ಆರಾಧನೆಯನ್ನು ಮಾಡಬೇಕು, ಮತ್ತು ಎಲ್ಲರೂ ಕಳಶ ಇಟ್ಟು ಪೂಜೆ ಮಾಡ್ತಾರೆ, ನಾನು ಇಟ್ಟು ಪೂಜೆ ಮಾಡಬೇಕು, ಅವ್ರ ಥರ ನಾನು ಇಮಿಟೇಟ್ ಮಾಡಬಾರ್ದು ನಾವು ಇದರಲ್ಲಿ. ಈಗ ನಮಗೆ ಕಳಶಕ್ಕೆ ಚೊಂಬೇಕು, ಬೆಳ್ಳಿ ಚೊಂಬೆ ಬೇಕು, ಅದಕ್ಕೊಂದು ಒಂದು 500 ರೂಪಾಯಿ ಸೀರೆನೇ ಉಡಿಸ್ಬೇಕು, ಬಳೆ ಬೇಕು, ಚಿನ್ನ ಬೇಕು, ಈ ಥರ ಎಲ್ಲೂ ಲಕ್ಷ್ಮಿ ಕೇಳಿಲ್ಲ. ಯಾಕೆಂದರೆ ಲಕ್ಷ್ಮಿನೇ ಸಿರಿವಂತಿಕೆ ಆಗಿರೋದ್ರಿಂದ ನಾವು ಅವಳಿಗೆ ಎಲ್ಲ ಕೊಟ್ಟು ಕಳಿಸೋದೇನಿಲ್ಲ, ಯಾಕೆಂದರೆ ಅವಳಲ್ಲೇ ಬೇಕಾದ ಸಂಪತ್ತಿದೆ. ಇಡೀ ಜಗತ್ತು, ಇಡೀ ಯುಗದಕ್ಕೆ ಕೊಡೋಷ್ಟು ಸಂಪತ್ತಿದ್ದಾಗ ನಮ್ಮನೆ ಬೆಳ್ಳಿ ಚೊಂಬು, ನಮ್ಮನೆ ಸೀರೆ, ಒಡವೆಗಳು ಅವೇನು ಅವಶ್ಯಕತೆ ಇಲ್ಲ, ತುಂಬ ಹೃದಯ ಬೇಕು. ಇದನ್ನೆಲ್ಲ ಗಮನಕ್ಕೆ ತಗೊಂಡು ಕೇವಲ ಒಂದು 500 ರೂಪಾಯಿ ಒಳಗೆ ಮಾಡುವಂಥದ್ದೊಂದು ಪೂಜೆನೂ ಕೂಡ ನಾನು ಈಗಾಗಲೇ ಭಾಳಷ್ಟು ಮಾಧ್ಯಮಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ದೀಪಗಳಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡಿ ಆಮೇಲೆ ಎಳ್ಳಿಂದ ಇಳಿ ತೆಗೆಯುವಂಥ ಒಂದು ಪ್ರೊಸೀಜರ್ ಇದೆ, ತಂತ್ರ. ಲಕ್ಷ್ಮೀ ತಂತ್ರ ಸಾಧನ ಒಂದು ವಿಶೇಷವಾದಂಥ ದೀಪ. ಹಿಂದಿನ ಕಾಲದ ಗುಹೆಗಳಲ್ಲಿ ಋಷಿಮುನಿಗಳು ಇದನ್ನು ಚೊಂಬಿಟ್ಟು ಅಲಂಕಾರ ಮಾಡ್ತಿರಲ್ಲ, ಕೇವಲ ದೀಪಗಳಲ್ಲಿ ಆ ದೇವಿನ ಆಹ್ವಾನ ಮಾಡಿ ಮಾಡ್ತಾಯಿದ್ರು. ಆ ಪದ್ಧತಿ ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ಬೋದು. ಯಾವಾಗ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾಡೋಕ್ಕಾಗಲಿಲ್ಲ ಅಂದರೆ ಅಮಾವಾಸ್ಯೆ ಬರೋ, ದೀಪಾವಳಿ ಅಮಾವಾಸ್ಯೆ ಬರುವಾಗ ಅಮಾವಾಸ್ಯೆ ಸಹ ಮಾಡ್ಬೋದು, ಅಥವಾ ಯಾವ್ದಾದ್ರು ಈ ಮಂತಲ್ಲಿ ಯಾವ ದಿನನಾದರೂ ಮಾಡ್ಬೋದು, ತಪ್ಪೇನು. ಯಾಕೆಂದರೆ ಲಕ್ಷ್ಮೀ ಜನನ ಆದ ಮಂತ್, ಮಾಸ ಇದು ಶ್ರಾವಣ ಮಾಸ. ಈ ಮಾಸ ಮುಗಿಯೋವರೆಗೂ ಮಾಡೋದೇನು ತಪ್ಪೇನಿಲ್ಲ. ಅದಕ್ಕಾಗಿ ನಾವು ಅಯ್ಯೋ ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕಾಗಲಿಲ್ಲ, ಸೂತ್ಕ ಬಂತು, ಅವ್ರು ಬಂತು, ಇವ್ರು ಬಂತು ಅನ್ನೋಕ್ಕೆ ಬದಲು ನಾವು ಯಾತಕ್ಕೆ ಮಾಡೋಕ್ಕಾಗಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಇನ್ನೊಂದ್ಸಲ ಮಾಡ್ಬೋದಲ್ಲ ಅನ್ನೋದು ಒಂದು ಆಸೆ ಇರಬೇಕು ಮನಸ್ಸಲ್ಲಿ. ಗುರುಗಳೇ, ವರಮಹಾಲಕ್ಷ್ಮಿ ಹಬ್ಬ ಶುರುವಾಗಿದ್ದು ಎಲ್ಲಿಂದ, ಈ ಬಗ್ಗೆ ತಿಳಿಸಿ. ಈ ಹಬ್ಬ ಶುರುವಾಗಿರೋದು ರಾಮನ ಕಾಲದಲ್ಲಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ರಾವಣ ಪೂಜೆ ಮಾಡ್ತಿದ್ದ, ರಾವಣ ಲಕ್ಷ್ಮೀ ತಂತ್ರಗಳನ್ನು ಬರೆದಿರೋ ಉದ್ದೇಶ ತಂತ್ರ ಸಹದಲ್ಲಿ ಲಕ್ಷ್ಮೀ ತಂತ್ರ, ಲಕ್ಷ್ಮೀ ಬಗ್ಗೆ, ಲಕ್ಷ್ಮೀ ತಂತ್ರ, ವಶೀಕರಣ ಇವೆಲ್ಲ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅಲ್ಲಿಗೆ ರಾವಣನಿಗೆ ಗೊತ್ತಿತ್ತು ಈ ಲಕ್ಷ್ಮೀ ಹೇಗೆ, ಅವಳು ಹೊಲಿಸ್ಕೊಳ್ಳೋದು ಹೇಗೆ, ಅವಳಿಂದ ಹೇಗೆ ನಾವು ಪ್ರಯೋಜನ ಪಡಿಬೇಕು ಅಂತೇಳಿ. ಒಂದು ಸತ್ಯ ಅರಿಶ್ಚನರು ಕೂಡ ಲಕ್ಷ್ಮೀ ಆರಾಧಕರು ಅಂತ ಹೇಳಿದ್ದಾರೆ. ಆದ್ದರಿಂದ ಇದು ಕೃತ ಬಿಟ್ಟರೆ ತ್ರೇತಾಯುಗದಲ್ಲೇ ಇವರು ಈ ಪೂಜೆ ಪುರಸ್ಕಾರ ಲಕ್ಷ್ಮಿಗೆ ಪೂಜೆ ಮಾಡೋ ಒಂದು ಪದ್ಧತಿ ಬಂದಿದೆ. ಆದರೆ ಭವಿಷ್ಯತ್ ಪುರಾಣದಲ್ಲಿ ಇದು ಕಲಿಯುಗದಲ್ಲಿ ಇದು ಪ್ರತಿ ಒಂದು ರಾಜ್ಯಗಳಲ್ಲಿ ಅಂದರೆ ರಾಜರು, ಸಾಮ್ರಾಟರು, ಚಕ್ರವರ್ತಿಗಳು ಆಗ ಅವರಿಗೆ ಹಣದ ಕೊರತೆ ಜಾಸ್ತಿ ಆದಾಗ, ಮಳೆ ಬರಲಿಲ್ಲ, ರೈತರಿಂದ ಚಂದ ವಸೂಲಿ ಮಾಡೋಕ್ಕಾಗಲಿಲ್ಲ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಈ ಥರದ್ದು ನಾನಾ ರೀತಿ ದ್ವಂದ್ವಗಳಿದ್ದಾಗ ಅವ್ರೇನು ಮಾಡ್ತಾಯಿದ್ರು, ಈ ಲಕ್ಷ್ಮೀನ ಆಹ್ವಾನ ಮಾಡಿ ಪೂಜೆ ಮಾಡಿ ಯಾಗಗಳನ್ನು ಮಾಡಿ ಮಳೆ ಬರೆಸಿ ಯಥೇಚ್ಛವಾಗಿ ಬೆಳೆ ಆಗಿ ಅದೆಲ್ಲ ಮಾರಾಟ ಮಾಡಿ ಬಂದ ಹಣದಿಂದ ರಾಜನ ಬೊಕ್ಕಸಕ್ಕೆ ಪ್ರಜೆಗಳು ಕೊಡ್ತಾಯಿದ್ದಂತೆ. ಆದ್ದರಿಂದ ಪ್ರತಿಯೊಂದು ಯುಗಗಳಲ್ಲೂ ಲಕ್ಷ್ಮೀ ಆರಾಧನೆ ಇದೆ. ಇದು ಕಲಿಯುಗದ ಮೊದಲೇ ಪ್ರಾರಂಭ ಆಗಿಲ್ಲ, ಹಿಂದಲಿಂದಲೂ ನಡ್ಕೊಂಬಂದಿರುವಂಥ ಒಂದು ವ್ರತ. ಇದು ವ್ರತ ಆಚರಣೆಯಾಗಿ ಬಂದಿದೆ ಅಷ್ಟೇ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯೋಜನಗಳೇನು? ವರಮಹಾಲಕ್ಷ್ಮಿ ಅದು ಪ್ರಯೋಜನ, ನಾನು ಒಂದು ಕಡೆ ಕರ್ಮಸಿದ್ಧಾಂತ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ನಾನು ಓದ್ ಜಮದಲ್ಲಿ ನಿಮ್ಮ ಹತ್ರ ದುಡ್ಡು ತೊಗೊಂಬಿಟ್ಟಿದೆ ಅಂತ ಇಟ್ಕೊಳ್ಳಿ,
ಸಾಲನೇ ತಗೊಂಡಿದ್ನೋ ಅಥವಾ ಸುಮ್ಮನೆ ಕೊಟ್ಟಿದ್ರೋ ಗೊತ್ತಿಲ್ಲ ನಾನು ನಿಮಗೆ ಒಂದು ಜಬರ್ದಸ್ತಿ ಮಾಡಿ ಮೋಸ ಮಾಡಿ ಹಣನೇ ಕೊಡಲ್ಲ ನಾನು ಸತ್ತು ಹೋಗ್ಬಿಡ್ತೀನಿ ನಿಮ್ಮ ಋಣಬಾಧೆ ನನಗೆ ಬಂದ್ಬಿಡ್ತು ಈಗ ಆಗ ಅವನು ಯಾವುದೇ ಆಗಲಿ ಬ್ರಾಹ್ಮಣ ಋಣ ಇರಬಹುದು ಕ್ಷತ್ರಿಯ ವೈಶ್ಯ ಶೂದ್ರ ಹಣದ ಋಣಬಾಧೆ ಯಾರ ಜಾತಕದಲ್ಲಿ ಇರ್ತಾರೋ ಅಂತವರು ಈ ವ್ರತ ನೆಕ್ಸ್ಟ್ ಬರ್ತಲ್ಲಿ ಮಾಡಲೇಬೇಕಂತ ಇಲ್ಲಾಂದ್ರೆ ಈ ಬರ್ತಲ್ಲಿ ಅವರಿಗೆ ಮೈಪೂರ್ತಿ ಸಾಲ ಮನೆ ತುಂಬ ಸಾಲ ಬಾಧೆ ಇರ್ತದೆ ಒಂದು ಎರಡನೇದು ನಾನು ಏನಾದರೂ ಓದ್ಜಮದಲ್ಲಿ ದುಡ್ಡನ್ನು ಕದ್ದಿದ್ರೆ ನಿಮ್ಮ ಮನೆಗೆ ಬಂದು ಇನ್ಯಾರದೋ ಮನೆ ದುಡ್ಡನ್ನು ಕತ್ಕೊಂಡು ಹೋಗಿದ್ರೆ ಈ ಜಮದಲ್ಲಿ ನನಗೆ ನಾನು ಹಿಂಗೆ ದುಡಿತೀನಿ ಇಮಿಡಿಯೇಟಾಗಿ ದುಡ್ಡು ಖರ್ಚಾಗತ್ತೆ ಐದು ರೂಪಾಯಿ ಬಂದರೆ ಹತ್ತು ರೂಪಾಯಿ ಖರ್ಚಿರುತ್ತೆ ಒಂದು ಲಕ್ಷ ಬಂದರೆ ಐದು ಲಕ್ಷ ಖರ್ಚಿರುತ್ತೆ ಏಕೆಂದರೆ ಚೋರಕೃತ್ಯದ ಬಾಧೆ ಇರೋದ್ರಿಂದ ಚೋರಕೃತ್ಯನ ಕದ್ದಿರೋದ್ರಿಂದ ಆ ಕ್ಷಾಪ ಪಾಪಗಳನ್ನು ಕಳ್ಕೊಳ್ಳೋಕ್ಕೆ ವರ್ಷಕ್ಕೊಂದ್ಸಲ ಈ ವರಮಹಾಲಕ್ಷ್ಮಿ ಹಬ್ಬ ವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ ಇನ್ನೊಂದು ಪರದ್ರವ್ಯ ಅಪಹರಣ ಇನ್ನೊಬ್ಬರ ಮನೆಯ ಅಪಹರಣ ಮಾಡಿ ದ್ರವ್ಯ ಹಣವನ್ನು ಅಪಹರಣ ಮಾಡಿದರೆ ಕದ್ದಿದ್ದರೆ ಈ ಜಮದಲ್ಲಿ ನನಗೆ ಬೇರೆಯವರಿಂದ ಭಿಕ್ಷೆ ಬೇಡಿ ಊಟ ಮಾಡುವಂಥ ಸಂದರ್ಭ ಬರುತ್ತೆ ಅವರು ಕೊಟ್ಟಿದ್ದ ಬಟ್ಟೆ ಹಾಕ್ಕೊಳ್ಳೋದು ಅವ್ರು ಕೊಟ್ಟಿದ್ದು ದುಡ್ಡಲ್ಲಿ ಇನ್ನೂ ಜೀವನ ಮಾಡೋದು ಈ ಥರ ಜಾತಕಲ್ಲಿ ಹುಟ್ಟುಬಿಡ್ತೀವಿ ಅದರಿಂದ ದ್ರವ್ಯ ಅಪಹರಣ ಪರದ್ರವ್ಯ ಅಪಹರಣ ಮತ್ತು ಋಣಬಾಧೆ ಸಾಲ ಕೊಟ್ಟದೆ ತೀರಿಸ ಸುತ್ತೋಗ್ಬಿಟ್ಟಿದ್ರೆ ಆಮೇಲೆ ಸುಮ್ಮನೆ ಬಡ್ಡಿಗೆ ಬಡ್ಡಿ ಹಾಕಿ ವಸೂಲಿ ಮಾಡಿ ಹಿಂಸೆ ಕೊಟ್ಟು ಹಣವನ್ನೆಲ್ಲ ಕಿತ್ಕೊಂಡಿರ್ತೀನಿ ನಾನು ಐದು ರೂಪಾಯಿ ಕೊಟ್ಬಿಟ್ಟು ಐದು ಸಾವಿರ ರೂಪಾಯಿ ಕೇಳ್ತೀನಿ ನಿಮ್ಮ ಮನೆ ಬರ್ಸ್ಕೊಂಬಿಡ್ತೀನಿ ತೋಟ ಬರ್ಸ್ಕೊಂಬಿಡ್ತೀನಿ ಗದ್ದೆ ಬರ್ಸ್ಕೊಂಬಿಡ್ತೀನಿ ದುಡ್ಡೆಲ್ಲ ದುಡ್ಡನ್ನ ಆಸೆಯಲ್ಲಿ ಏನೇನೋ ಎಲ್ಲ ಮಾಡಿಬಿಡ್ತೀನಿ ಈ ಥರ ಮಾಡಿ ನಾನು ಸತ್ತೋದಾಗ ನೆಕ್ಸ್ಟ್ ಬರ್ತೀನಿ ಯಾವುದೋ ಊರಲ್ಲಿ ಯಾರದೋ ಮನೇಲಿ ಹುಡ್ತೀನಲ್ಲ ಒಂದೊಂದು ಪೈಸೆಗೂ ಕೂಡ ನನಗೆ ಇರೋದಿಲ್ಲ ಅಲ್ಲಿ ಪೊಟ್ಟಣ ಕಟ್ಟಬೇಕು ಬಸ್ ಸ್ಟ್ಯಾಂಡಲ್ಲಿ ಕೂಲಿ ಮಾಡಿ ಆ ದುಡ್ಡನ್ನ ಸಂಪಾದಿಸ್ಬೇಕು ಇಲ್ಲಿ ಏನೋ ಒಂದು ಆ ದಿನಕ್ಕೆ ನಂಗೆ ಪರ್ಮನೆಂಟ್ ಜಾಬ್ ಇರೋಲ್ಲ ಪರ್ಮನೆಂಟ್ ಆಸ್ತಿ ಇರೋದಿಲ್ಲ ನನ್ನ ಜೀವನದಲ್ಲಿ ಈ ಜನದಲ್ಲಿ ಯಾಕಂದರೆ ಓದ್ ಜನದಲ್ಲಿ ಆ ರೀತಿ ಮಾಡಿದ್ದಲ್ಲ ಆ ಶಾಪ ಪಾಪಗಳನ್ನ ಕಲ್ಕೊಳ್ಳಿಕ್ಕೆ ಈ ವ್ರತನ ವರ್ಷಕ್ಕೊಂದ್ಸಲ ಮಾಡಬೇಕಂತ ನೋಡಿ ಹಬ್ಬಗಳಲ್ಲಿ ವೈಶಿಷ್ಟ್ಯತೆ ಅಂದರೆ ದಿನನಿತ್ಯ ಆಚರಣೆ ಬೇರೆ ಹಬ್ಬ ನಮ್ಮ ಜಾತಿಯ ಶಾಪಗಳನ್ನ ಪಾಪಗಳನ್ನು ಕಳೆಯುತ್ತಂತೆ ಅದಕ್ಕೆ ಈ ಥರ ಕೃತ್ಯಗಳು ಬದುಕಿದ್ದಾಗ ನಾನು ಮಾಡಿದರೆ ಅಥವಾ ಓದ್ ಜನದಲ್ಲಿ ನಾನು ಮಾಡಿದರೆ ಈ ಲಕ್ಷ್ಮಿಗೆ ನಾವು ಮಾಡಿ ಪೂಜೆ ಮಾಡಿ ಕಳ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಪೂಜೆ ಮಾಡೋದ್ರಿಂದ ಇವತ್ತು ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಕೋಟಿಗಟ್ಟಲೆ ಬರಲ್ಲ ಇವತ್ತು ಪೂಜೆ ಮಾಡಿಬಿಟ್ಟು ಒಂದು 500 ಕೆಜಿ ಬೆಳ್ಳಿ ಒಂದು 200 ಕೆಜಿ ಚಿನ್ನ ಮನೆಗೆ ಬರಲ್ಲ ಕೊಡೋದಿಲ್ಲ ನಾನು ಓದ್ಜಮದಲ್ಲಿ ನೋಡಿ ಎಷ್ಟೋ ಜನ ವರಮಹಾಲಕ್ಷ್ಮಿ ಹಬ್ಬ ಮಾಡಿ 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 ಇನ್ನೂ ಸಾಲ ಜಾಸ್ತಿ ಆಗಿದೆ ಅವ್ರಿಗೆ ಹೋದ ವರ್ಷ ವರಮಹಾಲಕ್ಷ್ಮಿ ಮಾಡಿದ್ರು ಈ ವರ್ಷ ವರಮಹಾಲಕ್ಷ್ಮಿ ಆಗಲ್ಲ 5 ಲಕ್ಷ 20 ಲಕ್ಷ ಸಾಲ ಜಾಸ್ತಿ ಆಗಿದೆ ಯಾಕೆ ಪೂರ್ವ ಜನ್ಮದ ಕರ್ಮ ಅದಕ್ಕೆ ಆ ಕರ್ಮವನ್ನು ಕಳ್ಕೊಳ್ಳೋಕ್ಕೋಸ್ಕರ ಈ ಜನ್ಮದಲ್ಲಿ ವ್ರತದ ಮೂಲಕ ಲಕ್ಷ್ಮಿಯ ಬಾಧೆ ನಾನು ಓದ್ ಜನ್ಮ ನಿಮ್ಮ ಹೊಸ ಮಾಡಿದ್ದೆ ಈ ಜನ್ಮದಲ್ಲಿ ನಾನು ವ್ರತ ಮಾಡಿದ್ರೆ ನಾನು ಮಾಡಿದಂಥ ಪೂಜಾ ಫಲದಲ್ಲಿ ನಿಮಗೆ ನಾನು ಮಾಡಿದಂಥ ದ್ರೋಹ ಆ ಋಣಬಾಧೆ ಎರೇಸ್ ಆಗುತ್ತೆ ಅದಕ್ಕೆ ಒಂದಕ್ಕೊಂದು ಕನೆಕ್ಷನ್ ಇದೆ ನೀವು ಈ ರೀತಿ ಮಾಡಿದ್ರಿ ಅದಕ್ಕೆ ಪ್ರಾಶಿತ್ತ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಕೋ ಈ ರೀತಿ ಮಾಡಿದ್ಯಾ ಕದ್ದಿದ್ಯಾ ಮೋಸ ಮಾಡಿದ್ಯಾ ಚೀಟಿ ಹಾಕಿದ್ಯಾ ದುಡ್ಡು ಕೊಡಲಿಲ್ಲ ಅಲ್ಲಿ ಏನೋ ದುಡ್ಡು ತೊಗೊಂಡು ಕೈ ಎತ್ಬಿಟ್ಟಿದ್ಯಾ ಮೋಸ ಮಾಡಿ ಊರು ಬಿಟ್ಟು ಹೊಟ್ಟೋಗಿದ್ಯಾ ಇದೆಲ್ಲ ಕರ್ಮ ಇತ್ತಲ್ಲ ಅದಕ್ಕೆ ಈ ವ್ರತ ಮಾಡು ಋಣಬಾಧೆ ಹಣದ ಧನದ ಋಣಬಾಧೆ ಧನ ಅಂದರೆ ಹಣ ಅದ್ರ ಋಣಬಾಧೆ ತೀರಿಸ್ಕೊಳ್ಳೋಕೆ ವರ್ಷಕ್ಕೊಂದ್ಸಲ ಈ ಲಕ್ಷ್ಮಿ ಸೇವೆ ಮಾಡಿ ಮಾಡಿ ಈ ಶಾಪ ಪಾಪಗಳನ್ನ ಕಳ್ಕೊಳ್ಬೇಕು ಇದೇ ಮೇನ್ ಬೆನಿಫಿಟ್ಟು ಇದೇ ಮುಖ್ಯ ಪ್ರಯೋಜನ ಇವತ್ತು ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಎಲ್ಲ ದುಡ್ಡು ಕಾರು ಬಂಗ್ಲೆ ಸೈಟ್ ಏನೂ ಬರೋದಿಲ್ಲ ನಾನು ನೋಡಿದ್ದು ಭಾಳಷ್ಟು ಜನ ಅದಕ್ಕೆ ಅಮ್ಮ ತಾಯಿ ಓದ್ಜಮ್ ಯಾರು ತೊಂದರೆ ಕೊಟ್ಟಿದ್ನೋ ಯಾರು ಋಣ ಕದ್ದಿದ್ನೋ ಯಾರು ದುಡ್ಡನ್ನು ನಾನು ಮೋಸ ಮಾಡಿದ್ನೋ ಅದರ ಬಾಧೆ ನಿವಾರಣೆ ಮಾಡಿ ಅಟ್ಲೀಸ್ಟ್ ಮುಂದಿನ ಜನ್ಮಕ್ಕೆ ಕಾರು ಒಳ್ಳೇದು ಮಾಡು ಅಥವಾ ಆ ಬಾಧೆಯಿಂದ ಕಮ್ಮಿ ಮಾಡ್ತಾ ಮಾಡ್ತಾ ನಮ್ಮನ್ನು ಈ ಸಾಲ ಬಾಧೆ ಎಲ್ಲ ಬಾಧೆಯಿಂದ ಮುಕ್ತ ಮಾಡು ಅಂತ ಕೇಳುವಂಥದ್ದು ವರಮಹಾಲಕ್ಷ್ಮಿ ಲಕ್ಷ್ಮಿ ಬೇರೆ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಅಂದರೆ ಪೂರ್ವ ಜನ್ಮದ ಶಾಪ ಪಾಪಗಳನ್ನು ಕಳೆಯುವಂತೆ ಮಾಡುವಂಥ ಅನುಗ್ರಹಿಸುವಂಥ ದಿನವೇ ಈ ವರಮಹಾಲಕ್ಷ್ಮಿ ವ್ರತ ಅಂತ ಹೇಳ್ತಾರೆ ಗುರುಗಳೇ ಕೆಲವರು ಈ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ಆದರೂ ಕೂಡ ಬಡವರಾಗಿರ್ತಾರೆ ಕೆಲವರು ಏನು ಮಾಡಲ್ಲ ಆದರೂ ಕೂಡ ಶ್ರೀಮಂತವಾಗಿ ಚೆನ್ನಾಗೇ ಇರ್ತಾರೆ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಹೌದು ಇದು ಈ ಹಬ್ಬಗಳ ಆಚರಣೆ ನಮ್ಮ ಹಿಂದೂಗಳಲ್ಲಿ ಬಿಟ್ಟರೆ ಬೇರೆ ಧರ್ಮದಲ್ಲಿಲ್ಲ ಬೇರೆ ಧರ್ಮದಲ್ಲಿಲ್ಲ ಈಗ ನಾವು ಮುಸಲ್ಮಾನ್ ತೊಗೋಬೋದು ಜೈನದಲ್ಲಿ ತೊಗೊಳ್ಬೋದು ಸಿಖ್ ಧರ್ಮದಲ್ಲೇ ಆಗಲಿ ಕ್ರಿಶ್ಚಿಯನ್ ಧರ್ಮದಲ್ಲೇ ಆಗಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ ಬಟ್ ಅವ್ರು ಕೋಟಿಗಟ್ಟಲೆ ಆಸ್ತಿ ಇರುತ್ತೆ ಅಕೌಂಟಲ್ಲಿ ಒಂದು 50,000 ಕೋಟಿ ಇರ್ತದೆ ಕಮರ್ಷಿಯಲ್ ಬಿಲ್ಡಿಂಗ್ ಅಂತ ಎಷ್ಟೆಷ್ಟು ಮನೆಗಳಿರುತ್ತವೆ ಕಾರ್ಗಳೇನು ಮೈ ತುಂಬ ಚಿನ್ನ ಮೈ ತುಂಬ ಬೆಳ್ಳಿ ಮನೆ ತುಂಬ ಜೋರು ಗ್ರ್ಯಾಂಡಾಗಿರ್ತಾರೆ ಅವ್ರು ಯಾರು ಲಕ್ಷ್ಮೀ ಪೂಜೆ ಮಾಡಿರೋದಿಲ್ಲ ಮಾಡೋದೇ ಇಲ್ಲ ಅವರು ಯಾತಕ್ಕೆ ಅಂದರೆ ಪೂರ್ವ ಜನ್ಮದ ಅವ್ರು ಮಾಡಿದಂಥ ದಾನ ಪೂರ್ವ ಜನ್ಮ ಮಾಡಿದಂಥ ಒಳ್ಳೆ ಫಲ ಈ ಜನ್ಮದವ್ರಿಗೆ ಯಥೇಚ್ಛವಾಗಿ ಕೊಟ್ಟಿರ್ತಾನೆ ನಾವು ಅದು ಮಾಡಿಲ್ಲ ನಾನು ಆಗಲೇ ಹೇಳಿದ್ನಲ್ಲ ದುಡ್ಡು ಕದಿಯೋದು ಇನ್ನೊಬ್ಬರು ಮೋಸ ಮಾಡಿಬಿಡೋದು ಚೀಟಿ ಹಾಕ್ಸ್ಬಿಟ್ಟು ದುಡ್ಡು ಎತ್ತೋಗೋದು 100 ರೂಪಾಯಿಗೆ
ಸಾವಿರ ರೂಪಾಯಿ ವಸೂಲಿ ಮಾಡೋದು ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಹಾಕಿ 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 ಸಂಪಾದನೆ ಮಾಡಿ ಇತ್ತಲ್ಲ ಮಾಡಿ ಸತ್ತೋಗ್ಬಿಟ್ಟು ಈಗ ಉಟ್ಬಿಟ್ಟಿರ್ತೀವಿ ನಾವು ಎಷ್ಟೇ ಹಬ್ಬಗಳು ಮಾಡಿದ್ರು ಕೂಡ ನಾವು ಶ್ರೀಮಂತರಾಗಕ್ಕೆ ಸಾಧ್ಯನೇ ಇಲ್ಲ ಅದರಿಂದ ಈ ವರಮಹಾಲಕ್ಷ್ಮಿ ವ್ರತ ಮಾಡೋದು ದೇವರ ಹತ್ರ ದುಡ್ಡು ಕೊಡು ಅಂತ ಕೇಳೋದಲ್ಲ ಚಿನ್ನ ಕೊಡು ಬೆಳ್ಳಿ ಕೊಡು ಅಂತ ಕೇಳೋದಲ್ಲ ಆ ಮಹಾಲಕ್ಷ್ಮಿ ಪೂರ್ವ ಜನ್ಮದ ನನಗೆ ಋಣಬಾಧೆ ಸಾಲದ ಬಾಧೆ ಇರ್ಬೋದು ಮೋಸ ಮಾಡಿರೋ ಬಾಧೆ ಇರ್ಬೋದು ಕದ್ದಿರೋ ದುಡ್ಡನ್ನು ನಾನು ದುಡ್ಡಿರ್ಬೋದು ಅದೆಲ್ಲ ಯಾಕೆಂದರೆ ದೈವಿ ಋಣ ಲಕ್ಷ್ಮಿ ಚಂಚಲೆ ಚಂಚಲ ಒಂದು ಕಡೆ ಇರೋದಿಲ್ಲ ಅವಳು ಅವಳು ಯಾವ ಗಂಡನ ಆಧಾರದ ಮೇಲೆ ವಾಸ ಮಾಡಂತವಳು ಒಳ್ಳೆತನ ಒಳ್ಳೆ ಭಾವನೆ ಒಳ್ಳೆ ಆಚಾರ ಇದ್ರೆ ಮಾತ್ರ ಲಕ್ಷ್ಮಿ ವಾಸ ಮಾಡ್ತಾಳೆ ಇಲ್ಲ ಅಂದಿಲ್ಲ ಕೆಲವು ಎಷ್ಟೋ ಜನ ವ್ರತನೇ ಮಾಡಲ್ಲ ಬಡವರು ಅವ್ರಿಗೆ ಒಳ್ಳೆ ಸುಖ ಕೊಟ್ಟಿರ್ತಾನೆ ಒಳ್ಳೆ ಕಾರು ಬಂಗ್ಲೆ ಇರುತ್ತೆ ವ್ರತ ಮಾಡಿ ಮಾಡಿ ಮಾಡಿನೇ ಅವ್ರು ಎಷ್ಟು ಸಾಲ ಕಳ್ಕೊಂಡು ಆಸ್ತಿನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಅದರಿಂದ ಇಲ್ಲಿ ಪೂರ್ವ ಜನ್ಮದ ಶಾಪ ಪಾಪಗಳನ್ನು ಕಳ್ಕೊಳ್ಳೋಕೆ ವ್ರತ ಮಾಡ್ಕೊಳ್ಬೇಕೇ ವಿನಃ ಇವತ್ತು ವ್ರತ ಮಾಡಿ ನಾಳೆ ಬೆಳಗ್ಗೆ ಕೋಟಿಗಟ್ಟಲೆ ಬಾ ಅಂದೇ ಬರೋದಿಲ್ಲ ನನ್ನೊಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ ಒಬ್ಬರು ಸಿದ್ದೇಗೌಡರು ಅಂತೇಳಿ ಅವ್ರಿಗೆ ಓದಕ್ಕೆ ಬರಲ್ಲ ಬರೆಯೋಕ್ಕೂ ಬರೋದಿಲ್ಲ ಅವ್ರು ಓದಿದ್ದೇ ಇಲ್ಲ ಅವ್ರಿಗೆ ಸುಮಾರು ಒಂದು 70-80 ಎಕರೆ ಜಮೀನಿದೆ ಅವ್ರಿಗೆ 70-80 ಎಕರೆ ಜಮೀನು ಇಟ್ಕೊಂಡು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಅಂತಂದರೆ ಅವ್ರ ಮನೆಯಲ್ಲಿ ಧಾನ್ಯ ಲಕ್ಷ್ಮಿ ಹೆಂಗಿದ್ದಾಳೆ ಅಂದರೆ ಅವ್ರ ಮನೆ ಒಳಗೆ ಹೋದ್ರೆ ತೊಟ್ಟಿ ಮನೆ ಒಂದು ಸೈಡ್ ಪೂರ್ತಿ ಭತ್ತ ರಾಗಿ ಎಲ್ಲ ಬೆಳೆದಿಟ್ಟಿದ್ದಾರೆ ಏನು ಮೂಟೆಗಟ್ಟಲೆ ಇದೆ ಧಾನ್ಯ ಲಕ್ಷ್ಮಿ ಅಲ್ಲೊಂದಿದ್ದಾಳೆ ಈ ಕಡೆ ಸೈಡಲ್ಲಿ ಹೋದರೆ ದೊಡ್ಡ ಕಟಾರಿ ದೊಡ್ಡ ಒಂದು ಏನು ದುಡ್ಡಿರುವಂಥ ಬಾಕ್ಸ್ ಅದು ಅದರೊಳಗೆಲ್ಲ ಬೆಳ್ಳಿ ಡಾಬು ಚಿನ್ನದ ಡಾಬು ಬೆಳಗಳು ವಾಲೆಗಳು ತಟ್ಟೆ ಲೋಟಗಳು ಬೆಳ್ಳಿದು ಏನು ಎಲ್ಲ ಜೋರಾಗಿ ಅದರಲ್ಲಿ ಇಟ್ಟಿದ್ದಾರೆ ಏನು ದುಡ್ಡು ಅವ್ರಿಗೆ ಒಂದ್ರ ಮುಂದೆ ಎಷ್ಟು 0 ಹಾಕರೆ ಎಷ್ಟು ಅಂತ ಹೇಳೋಕ್ಕಾಗಲ್ಲ ಒಂದು ನಂಬರ್ 1 ಮುಂದೆ 5-0 ಹಾಕರೆ ಎಷ್ಟು ಅಂತ ಹೇಳಕ್ಕೆ ಬರಲ್ಲ ಆದರೆ ಅವ್ರ ಹತ್ರ ದುಡ್ಡು ಕೋಟಿಗಟ್ಟಲೆ ಇದೆ ಏನು ಆಮೇಲೆ ಅವ್ರಿಗೆ ಒಂದು ಕಡೆ ತೆಂಗಿನಕಾಯಿ ಇದು ತಳ್ಳು ಅಲ್ಲಿ ಕಡೆ ಇದೆ ಇನ್ನೊಂದು ಕಡೆ ಗೋಶಾಲೆ ಹಸು ಕಟ್ಟಾಕಿದ್ದಾರೆ ಅವ್ರ ಮನೆಯಲ್ಲಿ ಎಲ್ಲೇ ಹೋದ್ರು ಕೂಡ ತುಪ್ಪದ ಮನೆಯೆಲ್ಲ ಜಾರತ್ತೆ ಬರೀ ತುಪ್ಪದಲ್ಲೇ ಊಟ ಯಾರು ಹೋಗಲಿ ತುಪ್ಪ ಏನು ತುಪ್ಪ ಶಸ್ ಬೊಕ್ಸ್ ಬೊಕ್ಸೆ ಹಾಕ್ತಾರೆ ಧಾನ್ಯ ಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಎಷ್ಟೊಂದು ಕಾರ್ಗಳಿವೆ ಗೊತ್ತ ಅವ್ರ ಮನೆಯಲ್ಲಿ ಕಾರ್ಗಳು JCP ಟ್ರ್ಯಾಕ್ಟರ್ಗಳು ಏನೆಲ್ಲ ವೆಹಿಕಲ್ಸು ವಾಹನ ಲಕ್ಷ್ಮಿ ಎಷ್ಟಿದೆ ಗೊತ್ತ ಅವ್ರ ಮನೆಯಲ್ಲಿ ಅನ್ನದಾನ ಏನು ಜೋರು ಆಮೇಲೆ ಅವ್ರ ಮನೆಯಲ್ಲಿ ಅವ್ರು ಹಾಕೋ ಒಡವೆಗಳೇನು ಅವರು ಮಾಡೋ ಶೋಕಿ ಏನು ಐಶ್ವರ್ಯ ಆ ಐಶ್ವರ್ಯ ಶೋಕಿ ಅಂದರೆ ಲಕ್ಸುರಿ ಐಶ್ವರ್ಯ ಅವ್ರು ಯಾರು ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇಲ್ಲ ವರಮಹಾಲಕ್ಷ್ಮಿ ವ್ರತನೇ ಮಾಡ್ತಿಲ್ಲ ವಂಶ ಪಾರಂಪರವಾಗಿ ಆಗರ್ಭ ಶ್ರೀಮಂತರುಗಳವರು ಅವ್ರಿಗೆ ಮಂತ್ರ ಹೇಳಕ್ಕೆ ಬರಲ್ಲ ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ನಾವು ಹೇಳ್ತೀವಿ ಅವ್ರಿಗೆ ಅದು ಬಾಯೇ ಬರಲ್ಲ ಲಕ್ಷ್ಮಿ ಅಂತಾರೆ ಲಕ್ಷ್ಮೀನ ಲಕ್ಷ್ಮಿ ಲಕ್ಷ್ಮಿ ಅಂತಾರೆ ಅಂಥ ಲಕ್ಷ್ಮಿ ಲಕ್ಷ್ಮಿ ಅನ್ನೋದ್ರ ಮೇಲೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ದಿನ ಪಂಚಾಂಗ ನೋಡಿ ವಾರ ನಕ್ಷತ್ರ ತಿಥಿ ಎಲ್ಲ ನೋಡಿಕೊಂಡು ಎಲ್ಲ ಆವಾಹನೆ ಮಾಡಿ ಶಾಸ್ತ್ರ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ದ್ವಾರಪಾಲಕ ಪೂಜೆ ಅಂತೆ ಆಸನ ಪೂಜೆ ಎಲ್ಲ ಮಾಡಿ 64 ವೆರೈಟಿ ಚತುಷ್ಷಷ್ಟಿ ಉಪಚಾರಗಳ ಪೂಜೆ ಮಾಡಿ ಛತ್ರ ಚಾಮರ ಸಂಗೀತ ನೃತ್ಯ ಎಲ್ಲ ಸಮರ್ಪಣೆ ಮಾಡಿ ಭಕ್ಷ್ಯ ಭೋಜನ ನೈವೇದ್ಯ ಮಾಡಿ ದೇವಿ ಮುಂದೆ ಭಜನೆ ಮಾಡಿ ಎಲ್ಲ ಮಾಡಿದ್ರು ಕೂಡ ಅವ್ರಿಗೆ ಹಬ್ಬ ಆದಮೇಲೆ ನೆಕ್ಸ್ಟ್ ದಿನ ಊಟಕ್ಕಿಲ್ಲ ಬಟ್ಟೆಗಿಲ್ಲ ಇದನ್ನು ಯಾತಕ್ಕೆ ಹೇಳ್ತೀನಿ ಅಂದರೆ ವರಮಹಾಲಕ್ಷ್ಮಿ ವರ ಕೊಡಕ್ಕೆಲ್ಲ ಬರೋದವಳು ನಮ್ಮ ಪೂರ್ವ ಜನ್ಮದಲ್ಲಿ ಮಾಡಿದಂಥ ಮೋಸ ವಂಚನೆ ಹಣಕ್ಕೆ ಸಂಬಂಧಪಟ್ಟಂಥದ್ದು ಅದು ಭೂಮಿನೇ ಆಗಿರ್ಬೋದು ಈಗ ನಿಮ್ಗೆ ಸೈಟ್ ನಾನು ಮೋಸ ಮಾಡಿರ್ತೀನಿ ಮನೆ ಆಗಿರ್ಬೋದು ಮನೆ ವಿಚಾರದಲ್ಲಿ ಮೋಸ ಮಾಡಿರ್ತೀನಿ ಅಥವಾ ಹಣಕಾಸಿನ ಇರ್ಬೋದು ಅಥವಾ ದ್ರವ್ಯ ಒಡವೆ ವಸ್ತುಗಳಿರ್ಬೋದು ಈ ರೂಪದಲ್ಲಿ ಏನಾದರೂ ಮೋಸಗಳು ಮಾಡಿದರೆ ಈ ಜನ್ಮದಲ್ಲಿ ವ್ರತ ಮಾಡಿ ಅದರಿಂದ ಹೊರಗೆ ಬರಬೇಕೇ ವಿನಃ ನಾನು ಇವತ್ತು ವ್ರತ ಮಾಡಿಬಿಟ್ಟು ಭಗವತಿ ನನಗೊಂದು 500 ಕೋಟಿ ಬರೋಂಗೆ ಮಾಡಮ್ಮ ಅಂದರೆ ಬರಲ್ಲ ಅದರಿಂದ ವ್ರತ ಬಗ್ಗೆ ಅರಿವೇ ಇಲ್ಲದವ್ರು ಕೋಟ್ಯಾಂತರ ರೂಪಾಯಿ ದುಡ್ಡಿಟ್ಟಿದ್ದಾರೆ ವ್ರತ ಮಾಡಿ ಶಾಸ್ತ್ರ ಮಂತ್ರ ಎಲ್ಲ ಹೇಳೋರು ಮಂತ್ರ ಪೂರ್ವಕವಾಗಿ ಮಾಡುವಂಥ ಮನೆಯಲ್ಲಿ ಒಂದು ವ್ರತ ಆದ 3 ದಿನಕ್ಕೆ ನೆಕ್ಸ್ಟ್ ಬಸ್ ಚಾರ್ಜ್ ಇರಲ್ಲ ಹೋಗೋಕ್ಕೆ ಅವರಿಗೆ ಲೈಟ್ ಬಿಲ್ ಕಟ್ಟೋಕ್ಕೆ ದುಡ್ಡಿಲ್ಲ ಸ್ಕೂಲ್ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ ಆದರೆ ಅವ್ರಿಗೇನು ವ್ರತ ಮಾಡಿಲ್ಲ ಭಾಳ ಜೋರಾಗಿದ್ದಾರೆ ಅಲ್ಲಿಗೆ ಅರ್ಥ ಏನು ನಮ್ಮ ಜಾತಕದಲ್ಲಿರ್ತಕ್ಕಂಥ ಕರ್ಮದ ಫಲದಿಂದ ಅವನು ಸುಖವಾಗಿದ್ದಾನೆ ಆ ಸುಖ ಬೇಕು ಅಂತಾರೆ ಈ ಜನ್ಮದಲ್ಲಿ ಕೂಡ ಯಾರಿಗೂ ಮೋಸ ಮಾಡಬಾರ್ದು ನಾವು ದುಡ್ಡು ಮೋಸ ಮಾಡೋದು ಕದಿಯೋದು ಒಡವೆ ಕದಿಯೋದು ವಸ್ತ್ರ ಕದಿಯೋದು ದನ ಕನಕ ವಸ್ತ್ರ ವಾಹನಾದಿ ಅಪರ್ಣ ದೋಷ ಸಂಕಲ್ಪದಲ್ಲಿ ಹೇಳ್ತೀವಿ ಧನ ಕನಕ ವಸ್ತ್ರ ವಾಹನಾದಿ ಅಪರ್ಣ ದೋಷ ನಿವಾರಣಾರ್ಥಂ ವರಮಹಾಲಕ್ಷ್ಮಿ ಪೂಜಾಂ ಸೇವಾಂ ಕೈಕರ್ಯ ಕರಿಷ್ಠೆ ಅಂತೇಳಿ ಅದರಿಂದ ಇದನ್ನೆಲ್ಲ ಕದ್ಬಿಟ್ಟು ಇದೆಲ್ಲ ಮಾಡಿಬಿಟ್ಟು ವ್ರತ ಮಾಡಿದ್ರೆ ಅವಳು ಹೆಂಗೆ ಕೊಡ್ತಾಳೆ ಅದರಿಂದ ಲಕ್ಷ್ಮಿ ಚಂಚಲೆ ಲಕ್ಷ್ಮಿ ಬಹಳ ಮಡಿವಂತವಳು ಮಡಿವಂತ ಅಂದರೆ ಅವಳು ಸ್ನಾನ ಮಾಡ್ಕೊಂಡು ಬಂದು ಮುಟ್ಟಲ್ಲ ಅವಳು ಮಡಿ ಅಂತಂದರೆ ಭಾವನೆ ಶುದ್ಧ ಹೃದಯ ಶುದ್ಧ ಇರಬೇಕು ಭಾವನೆ ಹೃದಯ ಶುದ್ಧ ಇದು ಆಚಾರ ವಿಚಾರಗಳಲ್ಲೂ ಶುದ್ಧ ಇರಬೇಕು
ನಾಳೆ ಗಂಟೆ ಅಲ್ಲಾಡ್ಸ್ಕೊಂಡು ಮಂತ್ರ ಹೇಳಿ ಪೂಜೆ ಮಾಡ್ಬಿಟ್ಟು ಅಲ್ಲೋಗ್ಬಿಟ್ಟು ಇನ್ನೇನು ಕದಿಯೋದು ಅಲ್ಲೋಗ್ಬಿಟ್ಟು ಇದೊಬ್ಬರು ಲಂಚ ಮೋಸ ಮಾಡೋದು ಇದೆಲ್ಲ ಮಾಡಿದ್ರೆ ಲಕ್ಷ್ಮಿ ಮೈಲಿಗೆ ಆಗ್ತಿದ್ದಾಳೆ ಅಂತ ಅರ್ಥ. ಆ ಮುಗ್ಧ ಮನಸ್ಸು ಪಾಪ ಅಯ್ಯಪ್ಪ ಮೋಸ ಅನ್ನೋದು ಗೊತ್ತಿಲ್ಲ ಲಂಚ ಅನ್ನೋದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತ ಒಂದು ಎಜುಕೇಷನ್ ಇಲ್ದವರು ಆ ಒಂದು ಸಿರಿ ಸಂಪತ್ತನ್ನು ಪಕ್ಕ ಪ್ಲಾನ್ ಮಾಡಿ ಮ್ಯಾನೇಜ್ ಮಾಡ್ತಿದ್ದಾರಂದ್ರೆ ಯಾವ ಚಾರ್ಟೆಡ್ ಅಕೌಂಟ್ಗೂ ಗೊತ್ತಿಲ್ಲ ಅದು ಹೆಂಗೆ ಮ್ಯಾನೇಜ್ ಮಾಡೋದು ಅಂತ. ಅದರಿಂದ ಬುದ್ಧಿ ಸಿದ್ಧಿ ಪ್ರದೇ ದೇವಿ ಮುಕ್ತಿ ಮುಕ್ತಿ ಪ್ರದಾಯಿನಿ ಅಂತ ನಾವು ಮಂತ್ರದಲ್ಲಿ ಹೇಳ್ತೀವಿ. ಬುದ್ಧಿ ಸಿದ್ಧಿ ಮುಕ್ತಿ ಎರಡನ್ನು ಕೊಡುವಂಥ ಚಾಣಾಕ್ಷತೆ ಲಕ್ಷ್ಮಿಗಿದೆ. ಅದರಿಂದ ಅತಿಯಾದ ಬುದ್ಧಿ ಕೊಟ್ಟಿದ್ದಾರೆ ನಮಗೆ, ಆದರೆ ಮೋಸ ಮಾಡೋಕ್ಕೆ ಬುದ್ಧಿ ಉಪಯೋಗಿಸ್ತೀವಿ. ಇನ್ನೊಬ್ಬರಿಗೆ ಮೋಸ ಮಾಡಿಬಿಟ್ಟು ಹೋಗಬೇಕು, ಹೆಂಗಾರು ಮಾಡಿ ಲಕ್ಷ್ಮೀ ಶ್ರೀನಿವಾಸ ಮೋಸ ಮಾಡಬೇಕು, ಹೆಂಗಾರು ಮಾಡಿ ಲಕ್ಷ್ಮೀ ಶ್ರೀನಿವಾಸ 50,000 ಒಂದು 5 ಲಕ್ಷ ಕೆತ್ಕೋಬೇಕು, ಮೋಸ ಮಾಡಿ ತಳುಕು ಬಳುಕು ಕ್ರಿಮಿನಲ್ ಮೈಂಡ್ ಇದೆಲ್ಲ ಮಾಡಿದಾಗ ನೀವು ವ್ರತ ಮಾಡಿಬಿಟ್ಟ ತಕ್ಷಣ ಲಕ್ಷ್ಮಿಗೆ ಪಠಾರ ಅಂತ 5,000 ಕೋಟಿ ಕೊಟ್ಬಿಡ್ತಾಳ? ಕೊಡೋದಿಲ್ಲ. ಅದರಿಂದ ಲಕ್ಷ್ಮಿಗೆ ಬೇಕಾಗಿರೋದು ಒಳ್ಳೆ ತನ, ಒಳ್ಳೆ ಭಾವನೆ, ಆಚಾರ ವಿಚಾರ. ಇನ್ನೊಬ್ರಿಗೆ ನಾವು ಮೋಸ ಮಾಡಲಿಲ್ಲ, ನಿರಂತರವಾಗಿ ಮನೆ ವಾಸ ಮಾಡ್ತಾಳೆ. ಲಕ್ಷ್ಮೀಲಿ 2 ವೆರೈಟಿ ಇದೆ, ಒಂದು ಕುಬೇರ ಲಕ್ಷ್ಮಿ, ಒಂದು ಮಹಾಲಕ್ಷ್ಮಿ ಅಂತ. ಮಹಾಲಕ್ಷ್ಮಿ ಅಂದರೆ ಬೆವರು ಸುರಿಸಿ ಸಂಪಾದಿಸಿರುವಂಥ ದುಡ್ಡು. ಕುಬೇರ ಲಕ್ಷ್ಮಿ ಅಂದರೆ ಮೋಸ ಮಾಡಿ ಲಂಚ ತಗೊಂಡು ಇನ್ನೊಬ್ರಿಗೆ ಅಯ್ಯೋ ಅನ್ಸಿ ಬಂದಿರುವಂಥ ದುಡ್ಡು. ಈ ಕೆಲವರು ಬಡ್ಡಿ ದುಡ್ಡು ಕೊಡ್ತಾರೆ, ಒಡೆದು ಬಡಿದು ದುಡ್ಡು ವಸೂಲಿ ಮಾಡ್ತಾರೆ, ಅದು ಕುಬೇರ ಲಕ್ಷ್ಮಿ. ನಾನಿರೋವರೆಗೂ ಇರುತ್ತೆ ದುಡ್ಡು, ನಾನು ಸತ್ಮೇಲೆ ನನ್ನ ಮಕ್ಳಿಗೆ ಒಂದು ಪೈಸೆ ಸಿಗೋದಿಲ್ಲ, ಅಯ್ಯೋ ಅಂತ ಹೇಳಿ ಕೊಟ್ಟರು ದುಡ್ಡದು. ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ 100ಕ್ಕೆ 5 ರೂಪಾಯಿ ಬಡ್ಡಿ ತಗೋತಾನಪ್ಪ, ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ 100ಕ್ಕೆ 10 ರೂಪಾಯಿ ಬಡ್ಡಿ ತಗೋತಾನೆ. ಕೊಡುವಾಗ ಅವ್ನ ಮನೆ ಹಾಳಾಗೋಗ, ಅವ್ನು ಕೊಡುವಾಗ ಅವ್ನು ಹಿಂಗೆ ಹಾಗಂತ 10 ಕರೆದು ನೋವಿಂದ ಕೊಡ್ತಾರಲ್ಲ, ಅದು ಕುಬೇರ ಲಕ್ಷ್ಮಿ ಹಿಂಗೆ ಬಂದು ಹಿಂಗೆ ಹೊಟ್ಟೋಗ್ತಾಳೆ. ಮಹಾಲಕ್ಷ್ಮಿ ಅಖಂಡ ಲಕ್ಷ್ಮಿ ಅಂದರೆ ನಾನು ಸತ್ರು ನನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗೂ ಕೂಡ ತಲತಲಾಂತರದಿಂದ ಆಸ್ತಿ ಸಂಪತ್ತು ಸರಿ ಸಂಪತ್ತು ಅನುಭವಿಸ್ತಾ ಹೋಗ್ತಾರೆ. ಅದರಿಂದ ನಾವು ಅಖಂಡ ಲಕ್ಷ್ಮಿ ದೀರ್ಘಲಕ್ಷ್ಮಿಗೆ ನಾವು ತಲೆ ಬಾಗಬೇಕು, ಕುಬೇರ ಲಕ್ಷ್ಮಿಗಲ್ಲ. ಆಮೇಲೆ ಕುಬೇರನು ಕೂಡ ದಿನನಿತ್ಯ ಲಕ್ಷ್ಮಿ ಪೂಜೆ ಮಾಡ್ತಾನೆ. ಕುಬೇರ ಯಾರು? ಕೈಲಾಸದಲ್ಲಿ ಈಶ್ವರನಿಗೆ ಫೈನಾನ್ಸ್ ಮಿನಿಸ್ಟ್ರು, ವೈಕುಂಠದಲ್ಲಿ ಲಕ್ಷ್ಮಿನೇ ಫೈನಾನ್ಸ್ ಮಿನಿಸ್ಟ್ರು ವಿಷ್ಣುಗೆ. ಅದರಿಂದ ಕುಬೇರನು ಕೂಡ ಲಕ್ಷ್ಮಿನ ಪೂಜೆ ಮಾಡ್ತಾನೆ, ಯಾಕೆಂದರೆ ಕೈಲಾಸಕ್ಕೆ ಬೇಕಲ್ಲ ದುಡ್ಡು. ಅದರಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟ್ಗೆ ಬಂದಾಗೆ ಅದರಿಂದ ಕುಬೇರನು ಕೂಡ ಲಕ್ಷ್ಮಿ ಪೂಜೆ ಮಾಡ್ತಾನಂತೆ. ಈ ಲಂಚ ತಗೊಳ್ಳೋ ದುಡ್ಡು ಮೋಸ ಮಾಡೋ ದುಡ್ಡು ಎಲ್ಲ ಕುಬೇರ ಲಕ್ಷ್ಮಿ. ಆದರೆ ಭಕ್ತಿಪೂರ್ವಕವಾಗಿ ಶ್ರದ್ಧಾ ನಿಯತ್ತಿಂದ ದುಡ್ದು ನಿಯತ್ತಿಂದ ದಾನ ಧರ್ಮ ಮಾಡಿ ಕಾಪಾಡ್ಕೊಂಬಂದರೆ ತಲತಲಾಂತರಕ್ಕೂ ಆಸ್ತಿ ಪ್ರಾಪ್ತಿಯಾಗತ್ತೆ. ಅದಕ್ಕಂತರ ಅಖಂಡ ದೀರ್ಘಲಕ್ಷ್ಮಿ ಕುಬೇರ ಲಕ್ಷ್ಮಿ ಅಂತ ಇದು. ಈ ಲಕ್ಷ್ಮಿ ಅಖಂಡ ಲಕ್ಷ್ಮಿ, ಅದಕ್ಕೆ ಪ್ರಾರ್ಥನೆ ಮಾಡಬೇಕು. ಅಮ್ಮ ಮಹಾತಾಯಿ ನಮ್ಮ ದರಿದ್ರ ನಿವಾರಣೆ ಮಾಡಿ ಸಾಕು, ಕೋಟಿಗಟ್ಟಲೆ ಕೊಡಬೇಡ. ಈ ಬದುಕಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಣ ಐಶ್ವರ್ಯ ಕೊಟ್ಟು ಕಾಪಾಡು ಅಂತ ಕೇಳಬೇಕೇ ವಿನಃ ಪೂಜೆ ಮಾಡಿಬಿಟ್ಟು ಶೋ ಅಲ್ಲಿ ಹಾಕಿ ಲೈಟೆಲ್ಲ ಸೀರಿಯಲ್ ಸೆಟ್ಟಲ್ಲಿ ಹಾಕಿ ಎಲ್ಲ ಬನ್ರಮ್ಮ ಬನ್ರಮ್ಮ ಕುಂಕುಮ ತಗೊಳ್ಳಿ ನೀವು ಬನ್ನಿ ನೋಡಿ ನಮ್ಮಲ್ಲಿ ಇಷ್ಟು ಚೆನ್ನಾಗಿ ಕೂರಿಸಿದ್ರು ಲಕ್ಷ್ಮೀನ ಬರೀ ಶೋ ಆಗೋಯ್ತು, ಆಡಂಬರ ಆಯಿತು. ಲಕ್ಷ್ಮಿಗೆ ಅವೆಲ್ಲ ಬೇಕಾಗಿಲ್ಲ, ಅವಳು ಆಗಲೇ ಆಡಂಬರದಲ್ಲಿರೋಳು, ನಾವೇನು ಆಡಂಬರ ಮಾಡೋದು. ಅದರಿಂದ ಶುದ್ಧ ಭಕ್ತಿಯಿಂದ ಪೂಜೆ ಮಾಡಿದ್ದೆ ಆದರೆ ಸಕಲ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಷ್ಟೇ. ವರಮಹಾಲಕ್ಷ್ಮಿ ಹಬ್ಬ ಸಂಪ್ರದಾಯ ನಡೆಸ್ಕೊಂಡು ಬಂದಿರ್ತಾರೆ, ಮಧ್ಯದಲ್ಲೇ ನಿಲ್ಲಿಸ್ಬಿಟ್ರೆ ಏನಾದರೂ ಸಮಸ್ಯೆ ಆಗುತ್ತಾ? ಮತ್ತೆ ಅವರು ಆರಂಭಿಸ್ಬೇಕು ಅಂದರೆ ಯಾವ ರೀತಿ ಆರಂಭ ಮಾಡಬೇಕು? ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಮಧ್ಯದಲ್ಲಿ ನಿಲ್ಲಿಸೋದು ಕಾರಣ ಅಂತಂದ, ಈಗ ಮನೇಲಿ ಯಾರೋ ಸತ್ತೋಗ್ಬಿಟ್ರಾಗ ಒಂದು ವರ್ಷ ಹಬ್ಬ ಮಾಡೋಕ್ಕಾಗಲ್ಲ, ಒಂದು ವರ್ಷ ಮಾಡಬಾರ್ದು ಅಂತಾರೆ. ಈಗ ಮನೇಲಿ ಯಾರೊಬ್ಬರು ಹಿರಿಯ ದೊಡ್ಡವ್ರು ಸತ್ತೋಗ್ಬಿಟ್ರು, ಆ ವರ್ಷ ಪೂರ್ತಿ ಯಾವುದೇ ರೀತಿ ಹಬ್ಬ ಆಚರಣೆ ಮಾಡೋಂಗಿಲ್ಲ ಅಂತ ನಮ್ಮ ಸಂಪ್ರದಾಯ ಹೇಳುತ್ತೆ. ನಾವು ಆಗಂತ ಊಟ ತಿಂಡಿ ಬಿಟ್ಬಿಡ್ತೀವ, ಮಾಡೋ ಶೋಕಿ ಬಿಟ್ಬಿಡ್ತೀವ? ಇಲ್ಲ. ಅದರಿಂದ ವರಮಹಾಲಕ್ಷ್ಮಿ ಹಬ್ಬ ನಮ್ಗೆ ದಿನ ನೋಡಿ, ಏನಿಲ್ಲ ಅಂದ್ರೆ ಲಕ್ಷ್ಮಿ ಬೇಕು ನಮಗೆ. ಪಾಕೆಟಲ್ಲಿ 100 ರೂಪಾಯಿ ಇಲ್ಲ, ಹೊರಗೋಗೋಕ್ಕಾಗೋದಿಲ್ಲ. ಆ ಲಕ್ಷ್ಮಿ ಇಲ್ಲ, ನಾವೇನು ಮಾಡೋಕ್ಕೆ ಆಗಲ್ಲ. ಒಂದು ಹೋಟ್ಲಿಗೆ ಹೋಗಿ ತಿನ್ನಬೇಕು, ಫುಟ್ಪಾತ್ ಎತ್ಕೊಂಡು ಪಾನಿಪುರಿ ಗೋಬಿ ಮಂಚರ್ ತಿನ್ನೋಕ್ಕಾದ್ರೂ ದುಡ್ಡು ಬೇಕು ನಮಗೆ. ಅದಕ್ಕೋಸ್ಕರ ನಾವು ಲಕ್ಷ್ಮಿನ ನಿರಂತರವಾಗಿ ನೆನಿಬೇಕು. ಸೂತಕ ಇರೋದು ಮತ್ತು ಏನೋ ಒಂದು ಪ್ರಾಬ್ಲಮಿಂದ ಅಡ್ಡ ಬಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳನ್ನ ಒಂದಿನೂ ನೆನಿಲಿಲ್ವಲ್ಲ ಅಂತ ಹೇಳಬೇಕು ನಾವು. ಅಯ್ಯೋ ಲಕ್ಷ್ಮೀ ಇವತ್ತು ನಾನು ಪೂಜೆನೆ ಮಾಡಲಿಲ್ವಲ್ಲ ಅಂತ ಭಯ ಇರಬೇಕು, ಆ ಒಂದು ತವಕ ಇರಬೇಕು. ಆಗ ನಿರಂತರ ನಮ್ಮ ಸಂರಕ್ಷಣೆ ಮಾಡ್ತಾಳೆ. ಈ ಭೂಮಿನಲ್ಲಿ ನಮಗೆ ಬದುಕಿದ್ದಾಗಲೇ ನಮಗೆ ಸಾವು ಖಚಿತ, ಹುಟ್ಟು ಆಕಸ್ಬೇಕ ಸಾವು ಖಚಿತ. ನಮ್ಮ ಬೆನ್ನಿಂದ ಸಾವಿದ್ದಾಗ ನಾವು ಯಾವಾಗಲೂ ಮೈಲಿಗೆಲೇ ಇರ್ತೀವಿ. ಆದ್ದರಿಂದ ನಾವು ಅವ್ರ ಸತ್ರು ಇವ್ರದ್ದಾಯ್ತು ಮಾಡೋಕ್ಕಾಗಲಿಲ್ಲ ಅದೇನೋ ಅರ್ಜೆಂಟ್ ನಾ ಇವರಲ್ಲಿಲ್ಲ, ವರಮಹಾಲಕ್ಷ್ಮಿ ಹಬ್ಬದಾಗ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ, ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಬೇರೆ ಕಡೆ ಇದ್ದೆ, ನೆಕ್ಸ್ಟ್ ಮಾಡಿ ಬೇರೆ ದಿವಸ ಮಾಡಿ. ಯಾಕೆಂದರೆ ಅವಳಿಗೆ ಪ್ರತಿ ವರ್ಷವೂ ಮಾಡಿ ಮಾಡಿ ನಾನು ಪ್ರೀತಿ ನಿಮಗೂ ಅವ್ರಿಗೂ ಕನೆಕ್ಷನ್ ಡೆವಲಪ್ ಆಗಿರ್ತದೆ, ಲಕ್ಷ್ಮಿಗೂ ನಮಗೂ ಒಂದು ಫ್ರೆಂಡ್ಶಿಪ್ ಬೆಳೆದಿರ್ತದೆ. ಅದನ್ನು ಡಿಸ್ಕನೆಕ್ಟ್ ಮಾಡೋದು ಬೇಡ ಅಂತ ನನ್ನ ಸಂಪ್ರದಾಯ. ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಮಾಡಿ, ತಪ್ಪೇನಿದೆ? ಅಥವಾ ಮಾನಸಿಕವಾಗಿ ಧ್ಯಾನ ಮಾಡಿ. ಮಹಾಲಕ್ಷ್ಮಿ ಅಷ್ಟೋತ್ರ ಓಂ ಪ್ರಕೃತಿ ಏನಮ್ಮ ವಿಕೃತಿ ಏನಮ್ಮ ವಿದ್ಯಾ ಏನಮ್ಮ ಶ್ರದ್ಧಾ ಏನಮ್ಮ ವಿಭೂತಿ ಏನಮ್ಮ ಸುಲಭ್ಯ ಏನಮ್ಮ ಅಷ್ಟೋತ್ರ ಹೇಳ್ತಾರೆ. ಅದಕ್ಕೇನು ಪ್ರಾಬ್ಲಮಲ್ಲ, ಅದಕ್ಕೇನು ಕಳಶ ಇಟ್ಟಿಲ್ಲ, ಫೋಟೋ ಇಟ್ಟಿಲ್ಲ, ವಿಗ್ರಹ ಪೂಜೆ ಮಾಡ್ತಿಲ್ಲ. ಮಾನಸಿಕವಾಗಿ ಲಕ್ಷ್ಮಿಯನ್ನು ಪೂಜೆ ಮಾಡ್ತಾ ಇತ್ತು ಅಂದರೆ
ನಿಮ್ಮನ್ನ ಯಾವತ್ತೂ ಬಿಡೋದಿಲ್ಲ ಅವಳು ಮರ್ತು ಬಿಡ್ತು ಕಾರಣಾತದ ಅಯ್ಯೋ ಸೂತಕ ಬಂತ ಅದು ಬಂತ ಇದು ಬಂತ ಅಂತ ಹೇಳಿ ನಾವು ಬಿಟ್ಬಿಟ್ಟ ಅಂತಂದ್ರೆ ತುಂಬಾ ದೂರ ಹೋಗಿ ಬಿಡ್ತಾಳೆ ಅವಳು ಮತ್ತೆ ಅವಳನ್ನ ಕರೀಬೇಕು ಅಂದ್ರೆ ಮತ್ತೆ ಮಹಾ ಸಂಕಲ್ಪ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಗುರುಗಳೇ ವರ್ಮಾಲಕ್ಷ್ಮಿ ಹಬ್ಬದ ಹಿಂದೆ ಏನಾದರೂ ವೈಜ್ಞಾನಿಕ ಹಿನ್ನೆಲೆ ಇದೆಯಾ ನೋಡಿ ಇದಲ್ಲೊಂದು ಸೈಕಲಾಜಿಕಲ್ ಫೀಲಿಂಗ್ಸ್ ಇದು ನ್ಯೂರೋ ಸೈನ್ಸ್ ಅಂತ ಹೇಳ್ತಾರೆ ಏನಂತಂದ್ರೆ ವರ್ಷ ಪೂರ್ತಿ ದುಡಿತೀವಿ ಸಾಲ ಮಾಡ್ಕೊಂಡ್ಬಿಟ್ಟಿರ್ತೀವಿ ತಿರ್ಸಕಾಗ್ತಿಲ್ಲ ಮತ್ತೆ ಸಿಕ್ಕಾಪಟ್ಟೆ ದುಃಖದಲ್ಲಿರ್ತೀವಿ ಇವತ್ತೊಂದು ದಿನ ನಾವು ಹ್ಯಾಪಿಯಾಗಿದ್ದು ಸಂತೋಷವಾಗಿದ್ದು ಲಕ್ಷ್ಮಿ ಹೆಸರಲ್ಲಿ ಬಗಬಗೆಯಾದ ಊಟಗಳನ್ನು ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಮತ್ತೆ ನಮಗೆ ಹೆಂಗೆ ತೃಪ್ತಿ ಬೇಕು ಹಂಗೆ ಅಲಂಕಾರಗಳೆಲ್ಲ ಮಾಡಿಕೊಂಡು ಕಣ್ತುಂಬ ನೋಡಿ ಹೊಟ್ಟೆ ತುಂಬ ಊಟ ಮಾಡಿ ಬಂದವ್ರ ಜೊತೆಯಲ್ಲ ನಮ್ಮ ಭಾವನೆಗಳನ್ನು ಸಂತೋಷನ ಕುಂಕುಮ ಕೊಡೋದ್ರ ಮೂಲಕ ಹಂಚ್ಕೊಳ್ತೀವಲ್ಲ ಹಾಗೆ ನಮಗೆ ಮೈಂಡಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಡೆವಲಪ್ ಆಗುತ್ತೆ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗುತ್ತೆ ಇದು ಒಂದು ವಿಶೇಷ ನಾವು ಎಷ್ಟು ಖುಷಿಯಾಗಿರ್ತೀವೋ ಎಷ್ಟು ನಗ್ತಿರ್ತೀವೋ ಆಗ ನಮ್ಮಲ್ಲಿ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಾಗುತ್ತೆ ಎಷ್ಟೇ ಸಾಲ ಇರಲಿ ಎಷ್ಟೇ ದಟ್ಟ ದರಿದ್ರ ಇರಲಿ ನಮಗೆ ಅವತ್ತಿನ ದಿವಸ ಒಂದು ರೀತಿ ಆನಂದವೋ ಆನಂದ ಅಯ್ಯೋ ಎಷ್ಟು ಚೆನ್ನಾಗಿ ಸೀರೆ ಉಡ್ಸಿದ್ದೀನಿ ಕಳಿಸೋಕ್ಕೆ ಎಷ್ಟು ಚೆನ್ನಾಗಿ ಆಭರಣ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಮಲ್ಲಿಗೆ ಒಂದು ಜಡೆ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀನಿ ಆ ನಮ್ಮ ಕಂಡಷ್ಟೇ ಆಗೇನೋ ಒಂದು ರೀತಿ ಈ ನೋಡ್ತಾ 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 ನಮಗೆ ಬ್ರೈನಲ್ಲಿ ಪೀನಲ್ ಗ್ಲ್ಯಾಂಡ್ ಮತ್ತು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳಿದೆ ಪೀನಲ್ ಮತ್ತು ಅಲ್ಲಿಂದ ಹಾರ್ಮೋನ್ ಸೆಕ್ರೆಷನ್ಸ್ ಆಗುತ್ತೆ ಆದಾಗ ಏನಾಗುತ್ತೆ ಹೆಚ್ಚೆಚ್ಚು ಸಂತೋಷ ಆದಷ್ಟು ಇಡೀ ಶರೀರದ ಕತೆ ಎಲ್ಲ ಸೆಲ್ಸ್ಗಳು ಮಾಲಿಕ್ಯೂಲ್ಸು ಆಟಮ್ಸ್ ಎಲ್ಲವೂ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತಂತೆ ನೀವು ಇಷ್ಟು ದಿವಸ ಇದ್ದಿದ್ದು ಅವತ್ತಿರೋದಕ್ಕೂ ಭಾಳ ಚೇಂಜಸ್ ಇರುತ್ತೆ ಒಂಥರ ತೇಜಸ್ಸು ಜಾಸ್ತಿ ಆಗುತ್ತೆ ಹ್ಯಾಪಿ ಹಾರ್ಮೋನ್ಸ್ ಡೆವಲಪ್ ಆಯಿತು ಒಂದು ಎರಡನೇದು ಒಂದು ವಿಲ್ ಪವರ್ ಬೆಳೆಯುತ್ತೆ ನಮಗೆ ಒಂದು ಧೈರ್ಯ ಸ್ಥೈರ್ಯ ಏನಂತ ಓ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀನಿ ನಾನು ಬಹುಶಃ ನೆಕ್ಸ್ಟ್ ಇನ್ನೊಂದು ವಾರ 10 ತಿಂಗಳಲ್ಲಿ ಒಂದು 5-6 ತಿಂಗಳು ನನ್ನ ಸಾಲ ಬಾಧೆ ತೀರ್ಬೋದು ಅಥವಾ ಒಂದು ಸೈಟ್ ತೊಗೋಬೋದು ಒಂದು ಮನೆ ತೊಗೊಳ್ಬೋದು ಏನೋ ಒಂದು ಕಾರ್ ತೊಗೋಬೋದು ವಾಹನ ಅಥವಾ ಭೂಮಿ ಏನೋ ಒಂದು ಬರ್ಬೋದು ಆ ಒಂದು ವಿಲ್ ಪವರ್ ಒಂಥರ ಒಂದು ಗೋಲ್ ಸೆಟ್ ಆಗುತ್ತೆ ಮೈಂಡಲ್ಲಿ ಇದೆಲ್ಲ ಸೈಕಲಾಜಿಕಲ್ ಫೀಲಿಂಗ್ಸ್ ಅಂತ ಗೋಲ್ ಸೆಟ್ ಆಗುತ್ತೆ ಅಕಸ್ಮಾತ್ ನಾನು ಈ ವ್ರತ ಮಾಡಿದ್ದೇ ಆಯಿತು ಅಂತಂದರೆ ನನಗೆ ಏನಾದ್ರೂ ಒಂದು ದೇವಿ ಅನುಗ್ರಹದಿಂದ ಕನಸಲ್ಲಿ ಬರ್ಬೋದು ಅಥವಾ ಬೇರೆ ಯಾವ ರೂಪದಲ್ಲಾದರೂ ಇನ್ನೊಬ್ಬ ವ್ಯಕ್ತಿಯಿಂದನೋ ಅಥವಾ ಇನ್ನೊಬ್ಬ ಸ್ತ್ರೀಯಿಂದಲೋ ನನಗೆ ಅನುಕೂಲ ಆಗ್ಬೋದೇನೋ ಅನ್ನೋ ಒಂದು ಮನಸ್ಸಲ್ಲಿ ಒಂದು ರೀತಿ ಆ್ಯಂಬಿಷನ್ಸ್ ಜಾಸ್ತಿ ಆಗುತ್ತೆ ಅದಕ್ಕೆ ಇನ್ಸ್ಪಿರೇಷನ್ ಜಾಸ್ತಿ ಆಗುತ್ತೆ ನಮಗೆ ಸೆಲ್ಫ್ ಮೋಟಿವೇಶನ್ ಜಾಸ್ತಿ ಆಗುತ್ತೆ ಅದರಿಂದ ಹಬ್ಬಗಳಲ್ಲಿ ಏನು ವೈಶಿಷ್ಟ್ಯತೆ ಅಂತಂದರೆ ಹಬ್ಬಗಳು ವರ್ಷಕ್ಕೊಂದ್ಸಲ ಬರೋದು ಯಾಕಂದರೆ ಒಂದು ವರ್ಷ ಪೂರ್ತಿ ನಾವು ಮಾಡಿದಂಥ ಮಹಾಪಾಪಗಳು ಶಾಪಗಳನ್ನು ಕಳ್ಕೊಳ್ಳೋಕ್ಕೆ ವರ್ಷಕ್ಕೊಂದ್ಸಲ ಎಲ್ಲ ಹಬ್ಬಗಳು ಬರ್ತವೆ ದಿನ ಬರಲ್ಲ ಹಬ್ಬಗಳು ಗಣಪತಿ ಹಬ್ಬ ಗೌರಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಭೀಮನಮಾವಾಸ್ಯೆ ನಾಗರಪಂಚಮಿ ವರ್ಷಕ್ಕೊಂದ್ಸಲ ಬರೋದು ಆಯಾ ಡಿಪಾರ್ಟ್ಮೆಂಟಲ್ಲಿ ಏನೇನು ತಪ್ಪುಗಳು ಮಾಡಿವೆ ಹಣಕ್ಕೆ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಾವು ಮಾಡಿದಂಥ ಎಲ್ಲ ಶಾಪ ಪಾಪಗಳನ್ನು ಇವತ್ತು ಕಳ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅವಕಾಶ ಅನ್ನೋ ಭಾವನೆಯಲ್ಲಿ ಪೂಜೆ ಮಾಡಬೇಕು ಅದು ಬಿಟ್ಬಿಟ್ಟು ನಾವೆಲ್ಲ ಬರ್ತಾ ಇದೆ ಇವತ್ತು ಅಂತಂದರೆ ಬರೋದಿಲ್ಲ ಅದು ಅದರಿಂದ ಒಬ್ಬ ಕುಡುಕ ವೈಶ್ಯವಾಟಿಕೆ ಮಾಡೋಳು ಒಬ್ಬಳು ಅವರು ಇವರು ಎಲ್ಲ ಮಾಡ್ತಾರೆ ಪೂಜೆ ಆದರೆ ನಾನು ಯಾಕೆ ಇನ್ನು ಶ್ರೀಮಂತ ಆಗಿಲ್ಲ ಆ ದೃಷ್ಟಿ ಶ್ರೀಮಂತಕ್ಕೆಲ್ಲ ನೀವು ಮಾಡಿರೋ ಕರ್ಮ ಕಳ್ಕೊಳ್ಳೋಕ್ಕೆ ಒಬ್ಬ ಆಚರಣೆ ಮಾಡಿ ಅಲ್ಲಿಗೆ ನಮ್ಮ ಬಾಡಿನಲ್ಲಿ ನೆಗೆಟಿವ್ ಎನರ್ಜಿ ಡಿಸ್ಚಾರ್ಜ್ ಆಗ್ತಿದೆ ಥಿಂಕ್ ಬ್ಯಾಡ್ ಥಾಟ್ಸು ಬ್ಯಾಡ್ ಥಿಂಕಿಂಗು ಬ್ಯಾಡ್ ಕರ್ಮಗಳೆಲ್ಲ ಹೋಗ್ತಿದೆ ಅನ್ನೋ ಭಾವನೆಯಿಂದ ಮನಸ್ಸು ಉಲ್ಲಾಸ ಆಗುತ್ತೆ ಅದರಿಂದ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಆನಂದವೇ ಐಶ್ವರ್ಯ ಸಂತೋಷವೇ ಐಶ್ವರ್ಯ ಅದರಿಂದ ಈ ಆನಂದ ಈ ಸಂತೋಷ ನಿಮಗೆ ಯಾವತ್ತೂ ಸಿಗೋದಿಲ್ಲ ವರ್ಷಕ್ಕೆ ಒಂದೇ ಸಲ ಸಿಗೋದು ಅದರಿಂದ ಮೈಂಡ್ನಲ್ಲಿ ಪೀನಲ್ ಮತ್ತು ಪಿಟ್ಯೂಟರಿ ಗ್ಲ್ಯಾಂಡ್ ಬ್ರೈನಲ್ಲಿ ಈ ಹಾರ್ಮೋನ್ಸ್ ಪ್ರೊಡಕ್ಷನ್ ಆದಾಗ ಲವಲವಕ್ಕೆ ಇಮ್ಯುನಿ ಸಿಸ್ಟಮು ಮತ್ತು ಹಾರ್ಟ್ ಅಟ್ಯಾಕ್ ಆಗಲ್ಲ ಧೈರ್ಯ ಸ್ಥೈರ್ಯ ಒಂಥರ ವಿಲ್ ಪವರ್ ಬರುತ್ತೆ ಇದು ಒಂದು ವಿಶೇಷವಾದಂಥ ಸೈಂಟಿಫಿಕ್ ರೀಸನ್ನು ಇನ್ನೊಂದು ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾವು ಈ ಒಂದು ಹಬ್ಬದ ಆಚರಣೆ ಏನಿದೆಯೋ ಮುಖ್ಯ ಉದ್ದೇಶ ನಾವು ದಿಢೀರ್ನೇ ರಾತ್ರೋತ್ರ ಶ್ರೀಮಂತರಾಗಬೇಕು ಅಂತಲ್ಲ ನಾವು ಹಿಂದೆ ಮಾಡಿದಂಥ ಕರ್ಮಗಳನ್ನು ಪ್ರತಿ ವರ್ಷ ಒಂದೊಂದಾಗಿ ಒಂದೊಂದಾಗಿ ಕಳ್ಕೊಂಡು ಶಾಪಮುಕ್ತರಾಗಿ ಪಾಪಮುಕ್ತರಾಗಿ ಆ ವೈಕುಂಠ ಸಾನ್ನಿಧ್ಯ ಸೇರಲಿಕ್ಕೆ ಇದೊಂದು ಮಾರ್ಗ ಅಷ್ಟೇ ವಿನಃ ವರಮಹಾಲಕ್ಷ್ಮಿ ಮಾಡಿದ ತಕ್ಷಣವೇ ಕೋಟಿಗಟ್ಟೆ ದುಡ್ಡು ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಬರೋದಿಲ್ಲ ನನ್ನ ಜಾತ್ರೆ ಬೇಕಾದಷ್ಟು ಕರ್ಮ ಇದೆಯಲ್ಲ ಓಕೆ ಲಕ್ಷ್ಮಿ ಕೋಟಿಗಟ್ಟಲೆ ಕೊಟ್ಟರೆ ಬೇರೆ ಗ್ರಹಗಳು ಬಿಡಬೇಕಲ್ಲ ನಂಗೆ ಎಂಜಾಯ್ ಮಾಡಲಿಕ್ಕೆ ಅದರಿಂದ ಈ ವ್ರತವನ್ನು ನಾವು ಯಾತಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ತಪ್ಪು ಮಾಡಬಾರ್ದು ಮುಂದೆ ಈ ಹಬ್ಬದಲ್ಲಿ ಪ್ರಾಶಿತ್ಯ ಮಾಡ್ಕೊಳ್ಳೋಕ್ಕೆ ಎಲ್ಲ ಹಬ್ಬಗಳು ಪ್ರಾಶಿತ್ಯ ಮಾಡ್ಕೊಳ್ತೀವಿ ನಾಗರ ಪಂಚಮಿಲಿ ಹಾವು ಹೊಡೆದಿದ್ರೆ ಹಾವು ಸಾಯಿಸಿದರೆ ಈ ಥರದ್ದೆಲ್ಲ ದೋಷಕ್ಕೆ ನಾಗರ ಪಂಚಮಿ ಗಂಡಂಗೆ ಬೈದಿದ್ರೆ ಭೀಮನ ಮಾಸೆ ಮದುವೆ ಆಗಿಲ್ಲ ಮಂಗಳ ಗೌರಿ ವ್ರತ ನಮಗೆ ಆಕ್ಸಿಡೆಂಟ್ ಆಗಬಾರ್ದು ಯಾವುದೇ ವಿಘ್ನಗಳು ಬರಬಾರ್ದು ಗಣಪತಿ ಹಬ್ಬ ನಾವು ಮಾಡ್ತೀವಿ ಈಗ ನಮಗೆ ಫೈನಾನ್ಸಲ್ಲಿ ಇರೋದಂಥ ಮಹಾಪಾಪಗಳ ದೋಷಗಳು ಹಣಕಾಸಿನ ಮುಖಾಂತರ ಮಾಡಿದಂಥ ದೋಷಗಳನ್ನು ಈ ರೂಪದಲ್ಲಿ ತೀರಿಸ್ಕೊಳ್ಬೇಕು ಅನ್ನೋ ಅರ್ಥದಲ್ಲಿ ಈ ಒಂದು ಹಬ್ಬದ ಆಚರಣೆ ಇದೆ
ಅದರಿಂದ ಸೈಂಟಿಫಿಕ್ ರೀಸನ್ ಏನಂತಂದ್ರೆ ವೈಜ್ಞಾನಿಕ ಏನಲ್ಲ ಅಂತಾನೆ ಧೈರ್ಯ ಸ್ಥೈರ್ಯ ವಿಲ್ ಪವರ್ ಡೇರ್ನೆಸ್ ಮತ್ತೆ ಮನಸ್ಸಿಗೆ ಆನಂದ ಈ ಹಬ್ಬದಲ್ಲಿ ಒಂದು ಒಂದು ಸಲ ಹಾರ್ಮೋನ್ಸ್ನ ಪ್ರೊಡಕ್ಷನ್ ಆಯಿತು ಒಂದು ಹಾಫ್ ಅನ್ ಅವರ್ ಅಂದರೆ ಅವನು ಒಂದು 6 ತಿಂಗಳು ಒಂದು ವರ್ಷ ರೋಗ ಮುಕ್ತನಾಗ್ತಾನೆ ರೋಗದಿಂದ ನಡಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಒಂದು ಸಜೆಷನ್ ಗುರುಗಳೇ ಈ ಹಬ್ಬ ಮಾಡಬೇಕಾದ್ರೆ ದೇವರ ಮುಂದೆ ಒಂದಷ್ಟು ದುಡ್ಡು ಹಣ ಕಾಸೆಲ್ಲ ಇಡ್ತಾರೆ ಅದು ಇಡೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ ಇಲ್ಲ ಜಾಸ್ತಿ ಆಗುತ್ತಾ ಏನಾದರೂ ನಾನು 2000 ರೂಪಾಯಿ ನೋಟ್ ಇಟ್ಬಿಟ್ಟು ನಾಳೆ ಬೆಳಗ್ಗೆ ನೋಡೋ 4000 ಆಗಿರೋದಿಲ್ಲ ಡಬಲ್ ಆಗಿರೋದಿಲ್ಲ ಕೆಲವು ಯಾರೋ ಒಬ್ಬರು ಒಂದು ವಿಡಿಯೋ ಕಳಿಸಿದ್ರು ಲಕ್ಷ್ಮೀ ವಿಗ್ರಹ ಜೋರಾಗೆಲ್ಲ ಇಟ್ಟು ಕೂರಿಸ್ಬಿಟ್ಟು ದೊಡ್ಡ ವಿಗ್ರಹ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ 2500 ರೂಪಾಯಿ 500 ರೂಪಾಯಿ ನೋಟಲ್ಲಿ ಕಂತು ಕಂತಲೇ ಇಟ್ಟು ಪೂಜೆ ಮಾಡಿದ್ರು ನನ್ನ ಮನೆ ಇಷ್ಟು ದುಡ್ಡಿದೆ ನೋಡ್ಕೊಳ್ಳಿ ಅಂತ ತೋರಿಸೋದು ಶೋ ಅದು ಶೋ ಅದರಿಂದ ಈ ಒಂದು ಹಣ ಇಡೋದು ಲಕ್ಷ್ಮೀನೇ ಹಣ ಸ್ವರೂಪಿ ಆದ್ದರಿಂದ ಹಣ ಅವಳಿಗೇನು ಕೊಡಬೇಕು ನಾವು ಅವಳೇ ನಮ್ಗೆ ಹಣ ಕೊಡೋದ್ರಿಂದ ಹಣ ಕೊಡು ಇದೆಲ್ಲ ಒಂಥರ ಆಡಂಬರ ಇದಲ್ಲೇ ಇದನ್ನೇ ಹೇಳೋದು ನಾವು ಆಡಂಬರ ಇದರಿಂದ ಇದರಿಂದ ಕಣ್ದೃಷ್ಟಿನೂ ಆಗ್ಬೋದು ಈಗ ಏನು ರೀ ಅಷ್ಟೊಂದು ದುಡ್ಡು ಇಟ್ಟಿದ್ದೆ ದೇವ್ರ ಮುಂದೆ ಅಂತಾರೆ ಅಲ್ವಾ ಇದೊಂದು ದೃಷ್ಟಿ ಇದೊಂದು ವೈಭವೀಕರಣ ಒಂಥರ ಆಡಂಬರ ಜಾಸ್ತಿ ಆಯಿತು ಅದರಿಂದ ಸರ್ವ ಹೃದಯ ವಾಸಿನಿಯೇ ನಮಃ ಅಂತ ಸರ್ವ ಹೃದಯದಲ್ಲೂ ವಾಸ ಮಾಡುವಂಥವಳು ಹೃದಯದಲ್ಲೇ ಆನಂದ ಪಡುವಂಥವಳಿಗೆ ಈ ಹಣ ಅಂತಸ್ತು ಏನೂ ಬೇಕಾಗಿಲ್ಲ ಅವಳಿಗೆ ಅವಳದೇ ಸೃಷ್ಟಿ ಮಾಡಿ ನಾವು ಅವಳಿಗೆ ಏನು ಕೊಡೋದು ಏನು ದೊಡ್ಡ ಪುರುಷಾರ್ಥ ಅದು ಅದಿಲ್ಲ ಅದಕ್ಕೋಸ್ಕರ ಅವೆಲ್ಲ ಎಲ್ಲೂ ಹೇಳಿಲ್ಲ ಇರೋಬ್ಬರ ನೋಟೆಲ್ಲ ತಂದು ನಾವು ಇಟ್ಬಿಡಿ ಇರೋಬ್ಬರ ಬಳೆ ವೈ ಏನು ಚೈನು ಕಾಲುಂಗ್ರ ನೆಕ್ಲೆಸ್ಸು ಬೆಳ್ಳಿ ತಟ್ಟೆ ಎಲ್ಲ ಹಂಗೆ ನೋಡೋಕ್ರೆ ಇವತ್ತು ದೊಡ್ಡ ದೊಡ್ಡ ಕೊರಡ್ಪತಿ ಬಳಿ ಮನೆ ತುಂಬ ದುಡ್ಡು ಇಡ್ಬೋದು ಏನು ಲಾಭ ಅದು ಇದನ್ನು ಏನು ತೋರಿಸುತ್ತೆ ಅಹಂಕಾರ ತೋರಿಸುತ್ತೆ ಇದು ಒಂಥರ ನಮ್ಮಲ್ಲಿ ಏನು ಇಟ್ಟಿದ್ದೀವಿ ನೋಡಿ ನಿಮ್ಮಲ್ಲಿ ಏನೂ ಇಲ್ಲ ನೋಡಿ ಅಂತ ತೋರಿಸ್ದಂಗೆ ಆಗುತ್ತೆ ಏಯ್ ನೋಡಿ ನಾನು ಹೆಂಗೆ ಅಲಂಕಾರ ಮಾಡಿ ಎಷ್ಟು ಕೋಟಿ ದುಡ್ಡು ಇಟ್ಟಿದ್ದು ದೇವ್ರ ಮುಂದೆ ನಿಮ್ಮಲ್ಲಿ ಏನು ಇಟ್ಟಿಲ್ವಲ್ರಿ ಇದು ತಾರತಮ್ಯ ಇದು ಲಕ್ಷ್ಮಿ ಬೇಕಾಯಿತು ಇದೆಲ್ಲ ಮಾಡಬಾರ್ದು ಅದರಿಂದ ಶ್ರದ್ಧಾಭಕ್ತಿಯಿಂದ ಅವಳನ್ನ ದೀಪದಲ್ಲೇ ಆರಾಧನೆ ಮಾಡಿ ಮನಸ್ಸಲ್ಲೇ ಆರಾಧನೆ ಮಾಡಿದ್ರೆ ಸಾಕು ಒಲಿಯುವಂಥವಳು ಅವಳು ನಾನು ಹೇಳಿಲ್ವಾ ಲಕ್ಷ್ಮೀ ಮಡಿವಂತ ಕೇಳಿರುವಂಥವಳು ಮಡಿ ಅಂದ್ರೇನು ಹೃದಯ ಮನಸ್ಸು ಆಚಾರ ವಿಚಾರ ಶುದ್ಧತೆ ಇದ್ದರೆ ಮಾತ್ರ ಅವಳು ಹೇಳ್ತಾಳೆ ಇಲ್ಲದೆ ಯಾವ ಮಂತ್ರ ತಂತ್ರಕ್ಕೂ ಬರೋದಿಲ್ಲ ಅವಳು ಆ ಥರದ ಭಾವನೆಯಲ್ಲಿ ನಾವು ಮಾಡಬೇಕೇ ವಿನಃ ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ ಅದು ನನ್ನ ಕಡೆ ಕೇಳಿದ್ರೆ ತಟ್ಟೆ ತುಂಬ ಒಡವೆ ಇಟ್ಟು ದುಡ್ಡಿಟ್ಟು ಪೂಜೆ ಮಾಡೋದು ಒಂಥರ ಆಡಂಬರ ಅಂತ ಅನ್ಸುತ್ತೆ ಗುರುಗಳೇ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಗಳನ್ನ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ನಿಮ್ಗೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ವೀಕ್ಷಕರೇ ನೋಡಿದ್ರಲ್ಲ ಗುರುಗಳು ಕೊಟ್ಟಂತ ಮಾಹಿತಿಗಳೆಲ್ಲವೂ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಲಕ್ಷ್ಮೀ ದೇವಿ ನಿಮ್ಗೆ ಸಾಕಷ್ಟು ಆಸ್ತಿ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ನಮಸ್ಕಾರ